ರೈಟ್. ಈಗ ನಮ್ಮ ಕ್ವಿಜ್ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, ಹಲೋ ವಿರೇಶ್ ಬ್ರದರ್ ಕಾಣಿಸ್ತಾ ಇದೆಯಾ ಸ್ಕ್ರೀನು? ಓಕೆ ರೈಟ್, ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಕ್ವಿಜ್ ಬೈಬಲ್ ಕ್ವಿಜ್ ಬೈಬಲ್ ರಸಪ್ರಶ್ನೆ ಹಲವಾರು ವಾರಗಳಿಂದ ನಮ್ಗೆ ಮುಂದುವರಿತಾ ಇದೆ, ತುಂಬಾ ಉತ್ತೇಜನವನ್ನು ಕೊಡ್ತಾ ಇದೆ. ಸೊ ಅದೇ ರೀತಿಯಾಗಿ ಇವತ್ತು ಸಹ ಅದೇ ಒಂದು ಬಂದಿದೀವಿ. ನಿಮ್ಗೆ ಆ ಒಂದು ಕ್ವಿಜ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲರೂ ಗೊತ್ತಿದೆ, ಹೊಸಬ್ರನ್ನ ಬಿಟ್ಟು ಹಲಬರಿಗಲ್ಲ ನಿಮ್ಗೆ. ಇವತ್ತು ಯಾರು ಹೊಸದಾಗ ಅಟೆಂಡ್ ಮಾಡ್ತಿರೋ ಅವ್ರನ್ನ ಬಿಟ್ಟು ಮಿಕ್ಕಿದೆ ಎಲ್ರು ಗೊತ್ತಿರುತ್ತೆ. ಏನಂದ್ರೆ ಈ ಒಂದು ಕ್ವಿಜ್ಗಂತ ಒಂದು ನೋಟ್ ಬುಕ್ ಇಟ್ಕೊಳ್ಳಿ, ನಾವು ಹೇಳುವಂತ ಪ್ರಶ್ನೆನ ಅಲ್ಲಿ ಬರೀರಿ, ಆದ್ರೆ ಇಲ್ಲ ಉತ್ತರವನ್ನ ಆದ್ರೂ ಮಾತ್ರ ಬರೆದು ಆ ಒಂದು ಎಲ್ಲ ಪ್ರಶ್ನೆಗಳು ಮುಕ್ತಾಯವಾದ ನಂತರ ನಮ್ಮ ಗ್ರೂಪ್ ಅಂದ್ರೆ ಇಲ್ಲಿ ನಮ್ಗೆ ಆನ್ಲೈನ್ ಬೈಬಲ್ ಸ್ಟೋರ್ಸ್ ಗ್ರೂಪ್ ಇದೆಯಲ್ಲ, ಆಲ್ಮೋಸ್ಟ್ ಅಲ್ಲಿಂದ ನೀವು ಇದಾಗಿದ್ರ ಅಲ್ಲೇ ನೀವು ವಾಟ್ಸ್ಆಪ್ ಮಾಡ್ಕೋದು ಗ್ರೂಪ್ ಅಲ್ಲಿ ಇರೋರು, ಇಲ್ಲ ಮತ್ತೆ ಬೇರೆ ಆ ಗ್ರೂಪ್ ಇಂದ ಇಲ್ದೇ ಇರೋರು ಪರ್ಸನಲ್ ಆಗಿ ನೀವ್ ಏನ್ ಮಾಡ್ಬೋದು ವಾಟ್ಸ್ಆಪ್ ಮಾಡ್ಬೋದು. ಓಕೆ, ಸೊ ಅದರಿಂದ ಈ ಒಂದು ಇದರಲ್ಲಿ ನಿಮ್ಗೆ 12 ಪ್ರಶ್ನೆಗಳು ಇರುತ್ತೆ. ಈ ಒಂದು ಸಮಯದಲ್ಲಿ ನಾವು ಓದಿದಂತ ಒಂದು ಅಧ್ಯಾಯ ಯಾವುದಂತ ನೋಡ್ಬೇಕಾದ್ರೆ ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 11-20 ಅಲ್ವಾ? ಕರೆಕ್ಟಾ? ನಂಬರ್ಸ್ ಬ್ರದರ್, ಅರಣ್ಯಕಾಂಡ. ನಂಬರ್ಸ್, ವೆರಿ ಗುಡ್, ಅಲರ್ಟ್ ಆಗಿದ್ರ. ಓಕೆ, ಸೊ ಅರಣ್ಯಕಾಂಡ 11ನೇ ಅಧ್ಯಾಯ 11-20 ಅಧ್ಯಾಯಗಳನ್ನ ಓದಿ. ಸೊ ಅದರಲ್ಲಿ ಒಂದು ಪ್ರಶ್ನೆಗಳನ್ನ ಇವತ್ತು ನಾವು ಕೇಳ್ತಾ ಇದ್ದೀವಿ. ಎಲ್ರು ಚೆನ್ನಾಗಿ ಓದಿರ್ತೀರಾ, ಆಲ್ಮೋಸ್ಟ್ ಒಳ್ಳೆ ಒಂದು ರಿಸಲ್ಟ್ ನ ಕೊಡ್ತಾ ಇದೀರಾ. ಎನಿವೆ, ಇವತ್ತು ನಿಮ್ಗೆ ಅದೇ ರೀತಿಯಾದಂತ ಒಂದು ಪ್ರಶ್ನೆ ಇರುತ್ತೆ. ಸೊ ಪ್ರಶ್ನೆಯನ್ನ ಶುರು ಮಾಡೋಣ. ಇಲ್ಲಿರುವಂತ ಪ್ರಶ್ನೆ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಇರುತ್ತೆ, ಹೇಗ್ ಬೇಕಾದ್ರೂ ಇರುತ್ತೆ, ಅದನ್ನ ನೀವೇನ್ ಮಾಡ್ಬೋದು ಕೇಳುವಂತ ಪ್ರಶ್ನೆನ ಫಸ್ಟ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಕ್ಕೆ ಅನುಕೂಲವಾಗುತ್ತೆ. ಹಲವಾರು ರೀತಿಯಾದಂತ ಪ್ರಶ್ನೆಗಳಿರುತ್ತೆ. ಓಕೆ, ಬಟ್ ತುಂಬಾನೇ ಈಸಿ ಇರುತ್ತೆ. ಓಕೆ, ನಾವೀಗ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಇಲ್ಲಿರುವಂತ ವಿಷಯ ತಪ್ಪಾ ಸರಿನಾ ಅಂತ ಮಾತ್ರ ಹೇಳ್ಬೇಕು. ಓಕೆ, ಯಪ್ನೇಯನ ಮಗನಾದ ಯೇಷುವನ ನೂನನ ಮಗನಾದ ಕಾಳೇಬನು ಹೊರತು ನಾನು ನಿಮ್ಮನ್ನು ವಾಸ ಮಾಡುವುದಕ್ಕಾಗಿ ಪ್ರಮಾಣ ಮಾಡಿದ ದೇಶಕ್ಕೆ ನಿಸ್ಸಂದೇಹವಾಗಿ ನೀವು ಬಾರದೇ ಇರುವಿರಿ. ಒಂದು ವಿಷಯ ಹೇಳ್ತೀನಿ, ಇಲ್ಲಿರುವಂತ ವಿಷಯನ ಕೆಜೆವಿಯಿಂದ ತೆಗ್ದೀನಿ. ನೀವು BSA ಓದಿರ್ತೀರಾ, ಇಲ್ಲಿ ಕೆಜೆವಿಯಿಂದ ತೆಗ್ದಿದ್ದೀನಿ, ಬಟ್ ಏನು ಬದಲಾವಣೆ ಆಗಲ್ಲ. ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ನೀವು ಉತ್ತರವನ್ನ ಕೊಡ್ಬೋದು. ಓಕೆ, ಇಲ್ಲಿ ಅರ್ಥದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ, ಅದಕ್ಕೆ ಅದನ್ನ ಹಾಗೆ ಹಾಕಿದೀನಿ. ಈ ವಿಷಯನ ಮತ್ತೊಂದು ಬಾರಿ ಗಮನಿಸಿ, ಯಪ್ನೇಯನ ಮಗನಾದ ಯೋಶುವನು ನೂನನ ಮಗನಾದ ಕಾಳೇಬನು ಹೊರತು ನಾನು ನಿಮ್ಮನ್ನು ವಾಸ ಮಾಡುವುದಕ್ಕಾಗಿ ಪ್ರಮಾಣ ಮಾಡಿದ ದೇಶಕ್ಕೆ ನಿಸ್ಸಂದೇಹವಾಗಿ ನೀವು ಬಾರದೇ ಇರುವಿರಿ. ಇದು ಸರಿನಾ ತಪ್ಪಾ ಅಂತ ಬರಿಬೇಕು. ಓಕೆ ಕಾರ್ತಿಕ್ ಬ್ರದರ್, ಉಂಗಳಿಗೆ ತಮಿಳ್ ಪುರಿಂಜಿಚಾ? இருக்கீங்களா? உங்கள் பிரசனம் இருக்கிறதா? யப்னேயின் மகனாகிய யோசுவாவும் நூனின் மகனாகிய காலேபும் தவிர நான் வாக்குதத்தம் செய்திருக்க நாட்டுக்கு யாரும் போய் சேர மாட்டீர்கள் அப்படின்னு தேவன் சொல்றார். இது சரியா தப்பா? ஓகே, சோ நெக்ஸ்ட் க்வெஸ்சன், க்வெஸ்சன் நம்பர் 2. ಭೂಮಿಯು ತನ್ನ ಬಾಯಿ ತೆರೆದು ಅವರನ್ನು ಅವರ ಮನೆಯವರನ್ನು ಡ್ಯಾಶ್ ಸಂಬಂಧಪಟ್ಟ ಸಕಲ ಮನುಷ್ಯರನ್ನು ಅವರಿಗಿದ್ದನ್ನೆಲ್ಲ ನುಂಗಿಬಿಟ್ಟಿತ್ತು. ಅಂದ್ರೆ ಯಾರ ಮನೆಯವರು ಇದು, ಯಾರನ್ನು ಅಂತ ಬರುತ್ತೆ. ಭೂಮಿಯು ತನ್ನ ಬಾಯಿ ತೆರೆದು ಅವರನ್ನು ಅವರ ಮನೆಯವರು, ಅಂದ್ರೆ ಅವರನ್ನು ಯಾರು, ಅವರಿಗೆ ಸಂಬಂಧಪಟ್ಟಂತ, ಅಂದ್ರೆ ಆ ವ್ಯಕ್ತಿ ಪರ್ಟಿಕ್ಯುಲರ್ ಆ ವ್ಯಕ್ತಿ ಹೆಸರು ಹೇಳಿದ್ರೆ ಸಾಕು. ಈ ಡ್ಯಾಶ್ ನದಿಯಲ್ಲ, ಡ್ಯಾಶ್ ಪ್ಲಸ್ ಅಲ್ಲಿ ಆ ವ್ಯಕ್ತಿ ಹೆಸರು ಹೇಳಿದ್ರೆ ಸಾಕು, ಆ ವ್ಯಕ್ತಿ ಯಾರು ಅಂತ ಹೇಳಿ. ಸೊ ಇದು ತಮಿಳ್ ಉಂಗ್ಳಿಗೆ ಚಲೋ ಅಪ್ಪಿನಾ. ಭೂಮಿ ರೆಂಡಾ ಕ್ವೆಶ್ಚನ್ ಸ್ಕ್ರೀನ್ ಲ ಬರ್ಲಿಯಾ? ಇಪ್ಪೋ ಏನಕ್ಕೆ ಬರ್ಲ ಉಂಗ್ಳಿಗೆ ಬರ್ಲಿಯಾ ಬ್ರದರ್? ಸ್ಕ್ರೀನ್ ಅಲ್ಲಿ ಬರ್ತಿದ್ಯಾ ಎರಡನೇ ಪ್ರಶ್ನೆ ಎಲ್ರಿಗೂ? ಓ ಬ್ರದರ್ ಬರ್ತಿದೆ, ನೆಟ್ ಕರೆಕ್ಟ್ ಆಗಿಲ್ಲ ಅನ್ಸುತ್ತೆ ಬ್ರದರ್. பூமி வாயை பிளந்து அவரையும் அவர் வீட்டார் அனைவரையும் அவருக்கு சம்பந்தப்பட்ட எல்லா மனிதர்களையும்
விழுங்கினது அப்படிங்கிறது யார் அவருக்கு அவர் யார் அப்படிதான் இங்க பதில் அதுதான் பதில் கொடுக்கணும் சொல்றீங்களா ப்ளீஸ் பூமி தன் வாயை பிளந்து அவரையும் வாய்ஸ் பிரேக் ஆயிட்டு இருக்கா கொஞ்சம் வெளியே சொல்லுங்க கரெக்டா இருக்கா பூமி தன் வாயை பிளந்து அவரையும் அவர் வீட்டார் அனைவரையும் அவருக்கு சம்பந்தப்பட்ட அனைவரையும் விளங்கினது அவர் யார் அவருங்கிறது யார் ஓகே 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 பிரதர் ஓகே ரைட் ஓகே 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 இது குவெஸ்சன் நம்பர் 2 ನೆಕ್ಸ್ಟ್ ಕ್ವೆಶ್ಚನ್ ಎಷ್ಟು ಮಂದಿ ಅಂತ ಪ್ರಶ್ನೆ ಮೂರನೇ ಪ್ರಶ್ನೆಯಲ್ಲಿ ಎಷ್ಟು ಮಂದಿ ಅಂತ ಹಾಕಿದ್ದೀನಿ ಇಲ್ಲ ಅದನ್ನ ಮಾತ್ರ ಉತ್ತರ ಕೊಡಬೇಕಾಗಿದೆ ಏನಂದ್ರೆ ಕೊರಹನು ಇಸ್ರೇಲ್ ಮಕ್ಕಳೊಳಗಿಂದ ಸಭೆಯ ಪ್ರಧಾನರಾಗಿಯೂ ಸಭೆಯಲ್ಲಿ ಪ್ರಸಿದ್ಧರಾಗಿಯೂ ಹೆಸರು ಹೊಂದಿದವರಾಗಿ ಇರುವ ಡೇಶ್ ಮಂದಿಯೊಂದಿಗೆ ಮೋಶೆ ಮುಂದೆ ಎದ್ದರು ಅಂದ್ರೆ ಈ ಕೊರಹನ್ ಏನ್ ಮಾಡ್ತಾನಂದ್ರೆ ಮೋಶೆ ವಿರುದ್ಧವಾಗಿ ಎದ್ದೇಳ್ತಾನೆ ಅಂದ್ರೆ ಕೆಲವರು ಸಭೆಯಲ್ಲಿ ಇರುವಂತಹ ಪ್ರಧಾನ ವ್ಯಕ್ತಿಗಳನ್ನ ಕರ್ಕೊಂಡು ಬರ್ತಾನೆ ಅವರ ಕೌಂಟ್ ಇದೆ ಲೆಕ್ಕ ಇದೆ ಇಷ್ಟು ಜನರು ಅಂತ ಆ ಜನರು ಆ ಲೆಕ್ಕ ಮಾತ್ರ ಎಷ್ಟು ಅಂದ್ರೆ ಲೆಕ್ಕ ಎಷ್ಟು ಜನ ಬಂದು ಅವ್ರಿಗೆ ವಿರುದ್ಧವಾಗಿ ನಿಂತರು ಅವ್ರಿಗೆ ಎದುರಾಗಿ ನಿಂತರು ಅನ್ನೋದು ಮಾತ್ರ ಇಲ್ಲಿ ತಿಳಿಸ್ಬೇಕು ಅಪ್ಪ ಇಂದ ಕೋರಾ ಕೂಟತಾರೂ ಅವನಿಗೆ ಸಂಬಂಧಪಟ್ಟ ನಿರ್ಯ ಪೇರ್ ಪ್ರಧಾನಿಗಳೆಲ್ಲಾ ಸೇರ್ತಿಟ್ಟು ವಂದು ಮೋಶಕ್ಕೆ ವಿರುದ್ಧವಾಗಿ ಇವ ವರಂಗ ಅಂತ ವರಕೂಡಿ ಅಂತ ಕಣಕ್ಕೆ ಎತ್ತನೆ ಅಂತ ಕೌಂಟ್ ಓಕೆ ಕ್ವೆಶ್ಚನ್ ನಂಬರ್ ಅಂತ ಎತ್ತನೆ ಪೇರ್ ನಿಮಗೆ ನಂಬರ್ಸ್ ತಾನ್ ಪೋರ್ಟಲ್ಲ ನಂಬರ್ಸ್ ಫೋಟೋ ಓಕೆ ನಂಬರ್ ಸಂಖ್ಯೆ ಏನಾಕಿದ್ರೆ ಓಕೆ ನೀವು ಓಕೆನಾ ಸೊ ಈ ಒಂದು ಪ್ರಶ್ನೆ ನಿಮ್ಗೆ ಅರ್ಥವಾಗಿದೆ ಅಂತ ಅನಿಸ್ತಾ ಇದೆ ನೆಕ್ಸ್ಟ್ ಕ್ವೆಶ್ಚನ್ ಈ ಪ್ರಶ್ನೆ ಏನಂತ ನೋಡ್ಬೇಕಾದ್ರೆ ಯಾರು ಯಾರಿಗೆ ಹೇಳಿದ್ರು ಓಕೆ ಸರಿ ಗಮನಿಸಿ ಯಾರು ಯಾರಿಗೆ ಹೇಳಿದ್ರು ಐಗುಪ್ತ ದೇಶದಲ್ಲಿಯೂ ಅರಣ್ಯದಲ್ಲಿಯೂ ನಾನು ನಡೆಸಿದ ಸೂಚಕ ಕಾರ್ಯಗಳನ್ನು ನನ್ನ ಮಹಿಮೆಯನ್ನು ನೋಡಿದ ಈ ಸಕಲ ಮನುಷ್ಯರು ನನ್ನನ್ನು ಈಗ 10 ಸಾರಿ ಶೋಧಿಸಿ ಕೇಳದೆ ಹೋದದ್ದರಿಂದ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು இஸ்ரவேலரும் அவருடைய ஜனங்கள் அதாவது நான் ஐகுப்திலிருந்து அவங்களை அழைத்து வந்த நாள் வரைக்கும் என்னை நான் செய்த அனைத்து அற்புதங்களையும் அதிசயங்களையும் கண்டும் 10 முறை என்னை பரீட்சை பார்த்தார்கள் எனக்குரிய இந்த வார்த்தையை யார் யாருக்கு சொன்னார்கள் யாரு யாரிகே ಬರೀ ಒಬ್ಬರೇ ಹೆಸರು ಬರ್ತಾರೋ ಮಾರ್ಸಿರಲ್ಲ ನಿಮ್ಗೆ ಎರಡು ಹೆಸರು ಬರ್ಬೇಕು ಯಾಕಂದ್ರೆ ಯಾರು ಯಾರಿಗೆ ಎರಡು ಬೇಕಾಗುತ್ತಲ್ಲ ಅದಕ್ಕೆ ಎರಡು ಬರಿಬೇಕು ಎರಡು ಹೆಸರು ಬರಿಬೇಕು ಯಾರು ಅಂತ ಮೊದಲು ಯಾರು ಅಂತ ಬರೆದು ನಂತರ ಯಾರಿಗೆ ಅಂತ ಬರೆದ್ರೆ ಸಾಕು ಯಾಕಂದ್ರೆ ನೀವು ಮೊದಲು ಒಂದು ಹೆಸರು ಬರ್ದು ಆಮೇಲೆ ಎರಡನೇ ಹೆಸರನ್ನ ಮೊದಲು ಬರೆದು ಮೊದಲನೇ ಹೆಸರು ಏನಪ್ಪ ಬಂದ್ರು ಅಲ್ಲಿ ತಪ್ಪಾಗ್ಬಿಡುತ್ತೆ ಅದರಿಂದ ಕರೆಕ್ಟ್ ಆಗಿ ಬರೀರಿ ಯಾರು ಯಾರಿಗೆ ಹೇಳಿದರು ಈ ಒಂದು ಮಾತನ್ನ ಓಕೆ ತುಂಬಾ ಈಸಿ ಇದೆ ನಿಮ್ಗೆ ಕ್ವೆಶ್ಚನ್ ನಂಬರ್ 5 ಯಾರು ಹಾಗೆ ಹೇಳುವ ಓಕೆ ಇಲ್ಲಿ ಪ್ರಶ್ನೆ ನಾನು ಕೇಳುವಂತ ಪ್ರಶ್ನೆ ಅರ್ಥ ಮಾಡ್ತೀನಿ ಯಾರು ಹಾಗೆ ಹೇಳುವ ಕರ್ತನು ಈ ಜನರನ್ನು ಅವರಿಗೆ ಪ್ರಮಾಣ ಮಾಡಿದ ದೇಶಕ್ಕೆ ತರಲು ಶಕ್ತಿ ಸಾಲದ ಕಾರಣ ಅವರನ್ನು ಅರಣ್ಯದಲ್ಲಿ ಕೊಂದು ಹಾಕಿದನು ಅಲ್ವಾ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಯಾರು ಹೇಳಿದ್ದು ಈ ವಿಷಯನ ಹೇಳಿ ಯಾರ ಯಾರ ಬೇಕಾದ್ರೆ ಹೇಳಿ ಕರ್ತನು ಈ ಜನರನ್ನು ಅವರಿಗೆ ಪ್ರಮಾಣ ಮಾಡಿದ ದೇಶಕ್ಕೆ ತರಲು ಶಕ್ತಿ ಸಾಲದ ಕಾರಣ ಅವರನ್ನು ಅರಣ್ಯದಲ್ಲಿ ಕೊಂದು ಹಾಕಿದನು ಬಿಟ್ಟು ಈ ಮಾತನ್ನ ಯಾರು ಹೇಳ್ತಾರೆ ಮೋಶ ಹೇಳ್ತಾರೆ ಕರೆಕ್ಟ್ ಕರೆಕ್ಟ್ ಆನ್ಸರ್ ಮೋಶ ಹೇಳ್ತಾರೆ ಬಟ್ ಹೀಗೆ ಅಂತ ಹೇಳೋದು ಯಾರು ಅದನ್ನ ಹೇಳ್ಬಿಡಿ ಉತ್ತರ ಅದನ್ನ ಬರೀರಿ ಯಾರು ಹಾಗೆ ಹೇಳುವರು ಅದಕ್ಕೆ ಪ್ರಶ್ನೆ ಅರ್ಥವಾಗಿದೆ ನಿಮ್ಗೆ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ ಕರ್ತನು ಈ ಜನರನ್ನು ಅವರಿಗೆ ಪ್ರಮಾಣ ಮಾಡಿದ ದೇಶಕ್ಕೆ ತರಲು ಶಕ್ತಿ ಸಾಲದ ಕಾರಣ ಅವರನ್ನು ಅರಣ್ಯದಲ್ಲಿ ಕೊಂದು ಹಾಕಿದನು ಅಂತ ಈ ಇವರು ಇದನ್ನ ಹೇಳ್ತಾರೆ ಆ ರೀತಿ ಹೇಳೋರು ಯಾರು ಈ ರೀತಿ ದೇವ್ರೆ ಹೇಳ್ತಾರೆ ದೇವ್ರೆ ನಿಮ್ ಬಗ್ಗೆ ಅಂತ ಮೋಶ ದೇವ್ರಿಗೆ ಹೇಳ್ತಾರೆ ಅವ್ರು ಯಾರು ಅವ್ರು ಯಾರು ಮಾತ್ರ ಬರಿಬೇಕು ನಿಮ್ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ ಮತ್ತೆ ಕನ್ಫ್ಯೂಷನ್ ಆಗ್ಬೇಡಿ ಸೊ ನಾ ತಮಿಳ್ ಕೇಕ್ರ ಕಾರ್ತಿಕ್ ಬ್ರದರ್ ದೇವನ್ ಇವರುಗಳೇ ವಳಿ ನಡತಿ ವಂದಿ தாம் வாக்குதத்த பண்ணப்பட்ட தேசத்துக்கு இவர்களை கொண்டு போய் சேர்க்க முடியாமற் போயிற்று என்று அவர்கள் சொல்வார்கள் அப்படின்னு மோசே வந்து தேவன் சொல்றார் அவர்கள் யார் யார் அப்படி சொல்லுவாங்கன்னு சொல்லிட்டு இருக்கிறார் மோசே அவர்கள் பேர் மட்டும் எழுதணும் ஓகே சோ அர்த்தவாகி அனுசித்த ஸ்வல்ப இதாகிருபோது ஸ்வல்ப கிளியராக அர்த்தம் மாட்டேன் ஓகே நம்ம கான்சென்ட்ரேஷன் கரெக்டாக இருக்கு ஓகே குட் பிரதர் அப்பப்போ அன்மியூட் ஆயிடுது பிரதர் இங்க மியூட் ஆயிடுது பிரதர் அப்பப்போ இது ஏன் வாய்ஸ் மியூட் ஆயிடுதா அதால தான் என்னால ஆன்சர் பண்ண முடியல இல்ல உங்களது ஆவறது இல்ல எந்த மைக்
மியூட் ஆயிடுது, நான் என்னால ஆன்சர் பண்ண முடியல. அன்மியூட் குடுக்கலாம், குடுத்தா கூட அது வரமாட்டேங்குது. சோ அதால நானும் கார்த்திக் பிரதர் பிரதர் ஹலோ ஹலோ பிரதர் ஏல் ஜோஷ்வா பிரதர் நீவு இது செக்யூரிட்டி ஹோக்ரி ಅದೇ ಕೆಳಗಡೆ ಸೆಕ್ಯೂರಿಟಿ ಇರುತ್ತಲ್ಲ ಅಲ್ಲಿ ಹೋಗ್ರಿ ಅದನ್ನ ಒತ್ತ್ರಿ ಒಂದು ನಿಮಿಷ ರಿಚರ್ಡ್ ಬ್ರದರ್ ನಾನು ಸೆಟ್ಟಿಂಗ್ ಮಾಡ್ತೇ ಬ್ರದರ್ ಮಾಡಿದಿರಾ ರಿಚರ್ಡ್ ಬ್ರದರ್ ನಾನು ಸೆಕ್ಯೂರಿಟಿ ಹೋಗಿದ್ದೀನಪ್ಪ ಏನ್ ಮಾಡ್ಬೇಕು ಬೇಡಪ್ಪ ನೀವೇನ್ ಮಾಡ್ಬೇಡಿ ನಾನೇ ಮಾಡ್ತೆ ಜಸ್ಟ್ ಓಕೆ 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 ಥ್ಯಾಂಕ್ಸ್ ನಾನು ಮಾಡಿ ರೈಟ್ ಸರಿ ಕಾಟ್ಲು ಅಡಿ ಕೇಟಿಂಗ್ ಮುಡಿನಲ್ಲ ಕೂಡ ಇನ್ನೊಂದು ಕೇಕಿದು ಬ್ರದರ್ ಇಪ್ಪ ಕೇಕಿದು ಬ್ರದರ್ இன்னொருத்தர கேளுங்க நான் சொல்றேன் ஓகே சரி பிரதர் தேங்க் யூ பிரதர் क्वेश्चन நம்பர் 6 யாரு யாருக்கு ஹெலிதரோ क्वेश्चन நம்பர் 6 யாரு யாருக்கு ஹெலிதரோ நாவு தட்சணவே ஹோகி அதனு ஸ்வாதினம் மாடிக்கொள்ளோனா அதனு ஜெயிசலு நாவு நிஜவாகி சக்தராகிದ್ದவே அந்தனு ಈ ಮಾತನ್ನ ಹೇಳಿದ್ದು யாரோ யாருக்கு ஹெலி ஓகே நாம் இப்பொழுதே போய் அந்த நாடை நம்ம ஜெயிக்க முடியும் தேவன் நமக்கு அது ஒப்பு கொடுப்பார் அப்படிங்கற ஒரு விஷயத்தை யார் யாருக்கு சொன்னார்கள் சோ அந்த கான்செப்ட் புரிஞ்சுங்க அது வந்து மாறாது இவன் இல்ல விஷயம் நான் அர்த்தம் மாட்கொள்ளி ಅಂದ್ರೆ ಗೊತ್ತಿದೆ ನಿಮಗೆ 12 ಜನ ಹೋಗ್ ಬರ್ಬೇಕಾದ್ರೆ ಇಬ್ಬರು ಒಳ್ಳೆ ವಿಷಯ ಹೇಳ್ತಾರೆ 10 ಜನ ಇದ್ ಮಾಡ್ಬೇಕಾದ್ರೆ ಇಬ್ಬರು ಮಾತ್ರ ಒಳ್ಳೆ ವಿಷಯ ಹೇಳ್ತಾರೆ ಅದರಲ್ಲಿ ಒಬ್ಬರು ಏನ್ ಮಾಡ್ತಾರೆ ಓಕೆ ಏನ್ ಮಾಡ್ತಾರೆ ಅಂದ್ರೆ ನಾವು ಮಾಡಬಹುದು ಯಾರೋ ಏನೋ ಹೇಳ್ತಾ ಇದ್ರ ಬಟ್ ವಾಯ್ಸ್ ತುಂಬಾ ಕೇಳಿಸ್ತಾ ಇಲ್ಲ ಸರಿ ಓಕೆನಾ ಅರ್ಥವಾಗಿದೆಯಲ್ಲ ಕಾರ್ತಿಕ್ ಬ್ರದರ್ ಉಂಗಳು ಪುರಿಂಚು ನೆನಕಿರೇನ್ ಅಪ್ಪ ಇಲ್ಲನ ಕೂಡ ಮರಡಿ ನಿಮಗೆ ಮುಡಿಂಜಿಟ್ಟವನ ಮರಡಿ ಕೇಳಂಗ ನಾನು ಹೇಳ್ತೀನಿ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7 ಓ ದೇವರೇ ಆವಲನ್ನು ಈಗ ಸ್ವಸ್ಥ ಮಾಡು ಎಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅಂದನು ಈ ಮಾತನ್ನ ಹೇಳಿದ್ದು ಯಾರು ಅವಳು ಯಾರು ಇಲ್ಲಿ ಅವಳು ಅಂತ ಬರ್ತಾ ಇದಿಲ್ಲ ಅವಳು ಯಾರು ಇದು ನೀವು ಬರಿಬೇಕಾದಂತ ಉತ್ತರ ಹೇಳ್ಕೊಬ್ಬಡಿ ಇದನ್ನ ಬರೀರಿ ಇದನ್ನ ಬರೀರಿ ಇದನ್ನ ಬರೀರಿ ಇದನ್ನ ಬರೀರಿ ಇದನ್ನ ಹೇಳ್ಬೇಡಿ ಓಕೆ ಸೋ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ ಅವಳು ಯಾರು ಅದನ್ನ ಮಾತ್ರ ಬರಿಬೇಕು ಕಾರ್ತಿಕ್ ಬ್ರದರ್ ಹಿಂಗೆ குணமாக்குங்க அவள் அவளை மன்னியுங்கள் என்ன என்ற ஒரு விஷயத்தை வந்து மோசி வந்து சொல்றாரு அவள் யார் அப்படிங்கிறது யாரு யாருக்கு எழுதிருக்கு ஹோகி தும்பா டிஸ்டர்பன்ஸ் ஆகுது ಅವನು ನಮ್ಮ ಮನೆಯಲ್ಲೆಲ್ಲ ನಂಬಿಸ್ತನಾಗಿದ್ದಾನೆ ಅಂತ ಯಾರ್ಯಾರಿಗೆ ಹೇಳಿತ್ತು ಹೇಳೋದು ಇಸ್ರೇಲ್ರಿ ಮತ್ ಮೋಶೆ ಅಂತಿದೀಯ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಸೊ ಏನೇ ಡಿಸ್ಕಶನ್ ಇದ್ರು ನೀವು ಮಾಡ್ಕೊಳ್ಳಿ ಎಲ್ಲಾರು ಗೊತ್ತಾಗತ್ತಾರೆ ಡಿಸ್ಕಶನ್ ಮಾಡ್ಬೇಡಿ ಯಾವ್ದೇ ಆನ್ಸರ್ ಕೂಡ ಹೇಳಕ್ ಹೋಗ್ಬೇಡಿ
ಬ್ರದರ್ ಹಲೋ ರಿಚರ್ಡ್ ಬ್ರದರ್ ದೀಪಕ್ ಬ್ರದರ್ ಬರ್ತಾರೆ ಬರ್ತಾರೆ ಒಂದ್ ನಿಮಿಷ ರಿಚರ್ಡ್ ಬ್ರದರ್ ಎಕ್ಸಿಟ್ ಆಗಿ ರೀಲಾಗಿನ್ ಆಗಿ ಬ್ರದರ್ ಬ್ರದರ್ ನಾನು ಹೇಳೋದು ಕೇಳಿ ಹಲೋ ಹೇಳಿ ಹೇಳಿ ಬ್ರದರ್ ಬ್ರದರ್ ಎಲ್ರದನ್ನು ಮ್ಯೂಟ್ ಮಾಡಿ ಒಬ್ಬೊಬ್ರದ್ದು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅವ್ರ ಆನ್ಸರ್ ತಿಳ್ಕೊಳ್ಳಿ ಒಬ್ಬೊಬ್ರದ್ದು ಅನ್ಮ್ಯೂಟ್ ಮಾಡಿ ಮಾಡಿ ಒಬ್ಬೊಬ್ರ ಹತ್ರ ಆನ್ಸರ್ ತಿಳ್ಕೊಳ್ಳಿ ಎಲ್ರೂ ಕನೆಕ್ಟ್ ಆಗ್ತಾ ಇದಾರೆ ಇಲ್ಲಿ ಬ್ರದರ್ ನಿಮ್ಗೆ ಇನ್ಸ್ಟ್ರಕ್ಷನ್ ನಾವು ನಿಮ್ಗೆ ಆಗ್ಲೇ ಹೇಳಿದ್ದೇವೆ ನೀವೇನೇ ಇದ್ರು ಎಲ್ಲಾನು ನೋಟ್ ಬುಕ್ ಪೆನ್ ಅಲ್ಲಿ ಬರ್ಕೋಬೇಕು ಯಾರು ಹೇಳ್ಬಾರ್ದು ಎಲ್ಲ ವಾಟ್ಸ್ಆಪ್ ಮಾಡಿ ಅಂತ ನಾವು ನಿಮ್ಗೆ ಆಗ್ಲೇ ಹೇಳಿದ್ದೇವೆ ಸೊ ಅದನ್ನ ಫಾಲೋ ಮಾಡಿ ಒಬ್ಬೊಬ್ರನ್ನ ಅನ್ಮ್ಯೂಟ್ ಮಾಡಿ ಆನ್ಸರ್ ತಿಳ್ಕೊಳ್ಳಿ ಒಬ್ಬೊಬ್ರದನ್ನ ಅನ್ಮ್ಯೂಟ್ ಮಾಡಿ ಆನ್ಸರ್ ತಿಳ್ಕೊಳ್ಳಿ ಬ್ರದರ್ ಇಲ್ಲಿ ಕ್ವಶನ್ ನಿರೀಕ್ಷೆ ಮಾಡೋ ಆನ್ಸರ್ ಅವ್ರು ಕೇಳಿಲ್ಲ ಅದಕ್ಕೆ ರಿಲೆವೆಂಟ್ ಆಗಿರೋ ಒಂದು ಕ್ಲೂ ಅನ್ನು ಕೇಳ್ತಿದ್ರೆ ಅದು ತಪ್ಪೇನಲ್ಲ ಅವ್ರು ಕೇಳ್ತಾರ ಹಲೋ ರಿಚರ್ಡ್ ಬ್ರದರ್ ಮ್ಯೂಟ್ ಆಗಿದೀನ ಓಕೆ ಜೋಶುವಾ ಎಲ್ ಜೋಶುವಾ ಬ್ರದರ್ ಕೇಳಿಸ್ತಾ ಇದೀಯಾ ಓಕೆ ನಿಮ್ಮನ್ನ ಚೆಕ್ ಮಾಡಕ್ ಹೋಗಿ ನಾನೇ ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ ಓಕೆ ಕ್ವಶನ್ ನಂಬರ್ ಟೆನ್ ಯಾರು ಯಾರಿಗೆ ಹೇಳಿದರು ಯಹೋವನ ಕೈ ಮೋಟು ಗಯ್ಯೋ ಯಹೋವನ ಕೈ ಮೋಟು ಗಯ್ಯೋ ಕರ್ತೃಡೆಯ ಕೈ ಕುರುಗಿ ಪೋಯಿಟ್ರೋ ತಮಿಲ್ಲ ಬ್ರದರ್ ಕ್ವಶನ್ ನಂಬರ್ ನೈನ್ ಹೇಳಿಲ್ಲ ಹೇಳಿಲ್ವಾ ಹೇಳಿಲ್ವಾ ನಿಮ್ದು ಮ್ಯೂಟ್ ಆಗಿತ್ತು ಬ್ರದರ್ ಆ ಟೈಮಲ್ಲಿ ಹೌದ್ರಾ ಓ ಸರಿ ಸರಿ ಕ್ಷಮಿಸಿ ಹಂಗಾದ್ರೆ ಕಸ್ಟಮರ್ ನೈನ್ ಹೇಳಿಲ್ಲ ಮ್ಯೂಟ್ ಆಗಿರ್ಬೇಕು ಓಕೆ ಓಕೆ ಆಗ ಒಬ್ಬ ಯವನಸ್ಥನು ಓಡಿ ಬಂದು ಹೇಳಿದ್ದೇನೆಂದ್ರೆ ಎಲ್ಲಾದದನು ಮೇಲಾದನು ಪಾಳೆಯದಲ್ಲೂ ಪ್ರವಾದಿಸ್ತಾರೆ ಅಂದನು ಆ ಯವನಸ್ಥನು ಯಾರು ಏನು ಪ್ರಶ್ನೆ ಓದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ತಮಿಳ್ ವಂದು ಪಾಕ್ಬೋದು ಅವ್ರು ವಾಲಿಬನ್ ಓಡಿ ಬಂದು ಎಲ್ಲಾದರೂ ಮೇಧಾದು ಪಾಳೆಯತ್ತಿಲ್ தீர்க்கதர்சனம் சொல்கிறார்கள் என்று சொல்கிறான் அந்த வாலிபன் யார் க்வெஸ்சன் நம்பர் 10 யாரு யாருக்கு ஹேலிதரு இதன் பிரச்சனை கேள்த்திரா கேள்வி தட்சண உத்தர ಗೊತ್ತாயிதா ಅಲ್ಲಿ ಬರ್ದ್ ಬಿಟ್ರೆ ಮುಗಿದಾಯ್ತು ನಿಮಗೆ ಅಲ್ಲೇ ನಿಮಗೆ ಅಲ್ಲಿ ಕನ್ಫ್ಯೂಷನ್ ಕ್ಲಿಯರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಓಕೆ ಯಾರು ಯಾರಿಗೆ ಹೇಳಿದ್ರು ಯಹೋವನ ಕೈ ಮೋಟು ಗಯ್ಯೋ ಕಟ್ಟುಡೆ ಕೈ ಕುರುಗಿ ಪೋಯಿಟ್ರಾ ಯಾರು ಯಾರಿಗೆ ಸುನಾರು ಯಾರು ಯಾರಿಗೆ ಸುನಾರು
ಕ್ವೆಶ್ಚನ್ 11. ಮೀನು, ಸೌತೆಕಾಯಿ, ಕರ್ಬುಜ, ಕಾಡುಳ್ಳಿ, ನೀರುಳ್ಳಿ, ಬೆಳ್ಳುಳ್ಳಿ. ಇದರಲ್ಲಿ ಕಾಡುಳ್ಳಿ ಬದಲು ನಿಮ್ಗೆ ಬೇರೆ ಬರುತ್ತೆ ಬಿ ಎಸ್ ಸಿಲಿ. ಮೀನು, ಸೌತೆಕಾಯಿ, ಕರ್ಬುಜ, ನೀರುಳ್ಳಿ, ಬೆಳ್ಳುಳ್ಳಿ, ಇದೆಲ್ಲ ನಿಮ್ಗೆ ಓದಿದಿರಾ ಗೊತ್ತಿದೆ. ಎಲ್ಲಿ ಸಿಗುತ್ತದೆ, ಹೇಗೆ ಸಿಗುತ್ತದೆ? ಎಲ್ಲಿ ಸಿಗುತ್ತದೆ, ಹೇಗೆ ಸಿಗುತ್ತದೆ? ಮೀನ್ ವೆಲ್ಲರಿಕಾಯ್, வெங்காயம், பூண்டு, இதெல்லாம் படிச்சிருக்கோம் இல்லையா? இதெல்லாம் கிடைக்குது, எங்கே கிடைக்குது, எப்படி கிடைக்குது? இதெல்லாம் இஸ்ரேல் ஜனங்க சொன்னாங்க இல்லையா, இந்த இடத்த இது கிடைச்சிட்டு இருந்துச்சு, ரொம்ப நல்லா சாப்பிட்டோமே. எப்படி கிடைக்குது, எங்கே கிடைக்குது, எப்படி கிடைக்குது, அவ்வளோதான். சரி, உங்க ஒத்தி இதோ இஸ்ரேல் ஜன ஹெல்த் ஆயிடுறோம். இதெல்லாம் நமக்கு சிக்தா இருக்கல, சென்னாகித்தல, டேஸ்ட் ஆகித்தோ, நமக்கு நினைப்பா இருக்கட்டும். பதில் சொல்ல வேணா, எழுதுங்க. என்ன பண்ணும், எங்க கிடைக்கு, எல்லி சிகுத்தே மத்தோ ஹேகே சிகுத்தே, எரடு பரிபக்கு, எல் மாத்திரம் அல்ல ஹேகேனும் பரிபக்கு. ஓகே, நெக்ஸ்ட் க்வெஸ்சன் நம்பர் 12. ஓகே, இஸ்ரேல் ஜனரு அந்த இஸ்ரேல் ஜனரு அந்தாக ஹன்னெரடு ஜன யாரு ஹோக்தார, அதன் கானான் தேசன சுத்த நோட்கொண்டு வரக்கே எஷ்டு தின திருகி பந்தரு, எஷ்டு தின சுத்தாடுக்கொண்டு பர்த்தாரே அந்த ஹேளபேக்கு. ஓகே, நம்பர்ஸ் ப்ரஷ்ன் நம்பர் 12. எத்தனை நாள் இஸ்ரேல் ஜனங்கள் கானனை வேவு பார்த்தார்கள்? ஓகே, சரி, பிரச்சனை எல்லாம் நிமக்கு அர்த்தவாகிருத்தே. ஸ்வல்ப ஈஸி ஆகிதிரோ ஃபிலிங் த பிளாங்க்ஸ், யார் யார் ஹேளிதிரோ க்வெஸ்சன்ஸ் எல்ல மிக்ஸ் ஆகிதில் பந்தித்தோ. சரிவே, நிமக்கு எல்லருக்கும் யூஸ்ஃபுல் ஆகிது அன்கொண்டா இதனி. ஈக நிம உத்தரவன்ன எல்ல பர்திதிரே க்வெஸ்சன் நம்பர் க்வெஸ்சன் இல்லிக ஏனாயிதோ முக்தாயவாயிதோ. மகனாத யோசுவன நூனன மகனாத காலேபனு ஹொரத்து நானு நிம்மன்னு வாச மாடுவதற்காகி பிரமாண மாடிய தேசக்கே நிசந்தேகமாகி நீவு பாரதே இருவிரி. ನಾನು ವಾಗ್ದಾನ ಮಾಡಿದಂತ ದೇಶಕ್ಕೆ ಇವ್ರನ್ನ ಬಿಟ್ಟು ಯಾರು ಬರಲ್ಲ. ಈ ವಾಕ್ಯ ಸರಿನಾ ತಪ್ಪ, ಕೇರ್ಫುಲ್ ಆಗಿ ಓದ್ಬೇಕು. ಎಪ್ನೇನ ಮಗನಾದ ಯೋಶುವನು ನೂನನ ಮಗನಾದ ಕಾಲೇಬನು ಹೊರತು ನಾನು ನಿಮ್ಮನ್ನು ವಾಸ ಮಾಡೋದಕ್ಕಾಗಿ ಪ್ರಮಾಣ ದೇಶಕ್ಕೆ ನಿಸಂದಾಗಿ ನೀವು ಬರದೇ ಇರುವೆ, ಸರಿನಾ ತಪ್ಪ? ಓಕೆನಾ, ನೆಕ್ಸ್ಟ್ ಕ್ವೆಶ್ಚನ್. ಭೂಮಿಯು ತನ್ನ ಬಾಯಿ ತರದು ಅವರನ್ನು ಅವರ ಮನೆಯರನ್ನು ಡ್ಯಾಶ್ ಸಂಬಂಧಪಟ್ಟ ಅಂದ್ರೆ ಅವರು ಅವರನ್ನಂತಿದೆಯಲ್ಲ ಆ ವ್ಯಕ್ತಿ ಹೆಸರು ಸಂಬಂಧಪಟ್ಟ ಸಕಲ ಮನುಷ್ಯರನ್ನು ಅವರಿಗಿದ್ದದ್ದನ್ನೆಲ್ಲ ನುಂಗಿಬಿಟ್ಟಿತು. ಆ ವ್ಯಕ್ತಿ ಯಾರು, ಯಾರನ್ನು? ಓಕೆ, ಎಲ್ಲ ಕ್ಲೂ ನಿಮ್ಗೆ ಎಲ್ಲ ಇದೆ. ಓಕೆ, ಬರಿಬಹುದು. ಮೂರು, ಎಷ್ಟು ಮಂದಿ ಕೊರಹನು ಇಸ್ರೇಲ್ ಮಕ್ಕಳೊಂದಿಗೆ ಸಭೆಯ ಪ್ರಧಾನರಾಗಿಯೂ ಸಭೆಯಲ್ಲಿ ಪ್ರಸಿದ್ಧರಾಗಿಯೂ ಹೆಸರು ಹೊಂದಿದವರಾಗಿಯೂ ಇರುವ ಡ್ಯಾಶ್ ಮಂದಿಯೊಂದಿಗೆ ಮೋಶೆ ಮುಂದೆ ಎದ್ದರು? ಅಂದ್ರೆ ಎಷ್ಟು ಮಂದಿ, ಎಷ್ಟು ಜನ ಅವ್ರಿಗೆ ಅಪೋಸಿಟ್ ಆಗಿ ಎದ್ದು ನಿಂತ್ಕೊಳ್ತಾರೆ, ಅಪೋಸಿಟ್ ಆಗಿ ಬರ್ತಾರೆ? ಆ ನಂಬರ್ನ ಹೇಳ್ಬೇಕು. ಇಷ್ಟೇ ಸಾಕ, ಇನ್ನ ಬೇಕಾಗಿದೆ ನಿಮ್ಗೆ? ಓಕೆ, ಗಾಡ್ ಬ್ಲೆಸ್ ಯು. ಓಕೆ, ಸೊ ಎಲ್ರು ಏನ್ ಮಾಡ್ತೀರಾ, ಬೇರೆ ಯಾರಿಗಾದ ಇನ್ನ ಕ್ಲಾರಿಫಿಕೇಶನ್ ಇದೆಯಾ? ನೈನ್ತ್ ಒನ್ ಯವ್ವನಸ್ಥನು ಯಾರು? ಆಗ ಒಬ್ಬ ಯವ್ವನಸ್ಥನು ಓಡಿ ಬಂದು, ಒಬ್ಬ ಯವನಸ್ಥನು ಮೋಶೆ ಹತ್ರ ಓಡಿ ಬಂದು ಹೇಳ್ತಾರೆ, ಮೋಶೆ ನೋಡಿ ಇಲ್ಲಿ ಎಲ್ಲಾದನ್ನ ಮೇಲೆ ಅದನ್ನ ಪಾಳೆಯದಲ್ಲಿ ಪ್ರವಾದನ ಮಾಡ್ತಾ ಇದ್ರೆ ಅವ್ರನ್ನ ತಡೀರಿ ಅಂತಾನೆ. ಆ ಯವನಸ್ಥನ ಯಾರು? ಆ ಯವನಸ್ಥನ ಯಾರು? ಅಷ್ಟೇ, ತುಂಬಾ ಈಸಿ ಆಗಿದೆಲ್ಲ. ಸರಿ, ಬೇರೆ ಏನಾದ್ರು ಬ್ರದರ್ ಹೇಳಿ. ಬ್ರದರ್ ರವಿ, ಬ್ರದರ್ ಕೇಳಿಸ್ತಾ ಇಲ್ಲ, ನಿಮ್ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಸೆಕೆಂಡ್ ಕ್ವೆಶ್ಚನ್ ಸಾ. ಭೂಮಿಯು ತನ್ನ ಬಾಯಿ ತೆರೆದು ಅವರನ್ನು ಅವರ ಮನೆಯವರನ್ನು ಅಂದ್ರೆ ಆ ವ್ಯಕ್ತಿ ಒಂದು ಹೆಸರು ಮಾತ್ರ ಹೇಳ್ಬೇಕು. ಓಕೆ, ವ್ಯಕ್ತಿ ಹೆಸರು ಹೇಳ್ಬೇಕು. ಸಂಬಂಧಪಟ್ಟ ಸಕಲ ಮನುಷ್ಯರನ್ನು ಅವರಿಗಿದ್ದೆಲ್ಲವನ್ನು ನುಂಗಿಬಿಟ್ಟಿತು, ಆ ವ್ಯಕ್ತಿ ಹೆಸರೇನು ಅಂತ ಮಾತ್ರ ಹೇಳ್ಬೇಕು. ಓಕೆನಾ,
ಸರಿ ಮುಗ್ಸನ್ವಾ ಗೊತ್ತಾಯ್ತಾ ಈಗ ನಾನು ಕ್ಲೋಸ್ ಮಾಡಿ ಬೇರೆ ಇದು ಓಪನ್ ಮಾಡ್ತೀನಿ ವಿತಿನ್ 10-15 seconds ಟೈಮ್ ಇದೆ ನಿಮ್ಗೆ ಅಷ್ಟರಲ್ಲಿ ಆಲ್ಮೋಸ್ಟ್ ಯಾಕಂದ್ರೆ ನೀವು ಕೆಲವರು ನಂಬರ್ಸ್ ಎಲ್ಲ ನಮಗೆ ನನ್ನ ಇದರಲ್ಲಿ ಸೇವ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಅದನ್ನ ಕ್ಲಿಯರ್ ಆಗಿ ಬರೀರಿ ಯಾವ್ದು ಬರ್ದಿರ್ತಿರೋ ಕ್ಲಿಯರ್ ಆಗಿ ಬರೆಯೋದು ಮಾತ್ರ ಫೋಟೋ ತೆಗೀರಿ ಯಾಕಂದ್ರೆ ನನಗೆ ಗೊತ್ತಾಗದೇ ಇರಬಾರ್ದು ಕ್ಲೀನ್ ಆಗಿ ಗೊತ್ತಾಗೋ ರೀತಿಲಿ ಅದನ್ನ ತೆಗೆದೇನು ಮಾಡ್ರಿ ನನಗೆ ವಾಟ್ಸಪ್ ಮಾಡಿ ನನಗೆ ಅಂದ್ರೆ ನಮ್ಮ ಗ್ರೂಪ್ ಆನ್ಲೈನ್ ಗ್ರೂಪ್ ಅಲ್ಲಿ ಹಾಕಿ ಹಾಕುವಂತ ಕೆಲಸವನ್ನ ಶುರು ಮಾಡಬಹುದು ಯುವರ್ ಟೈಮ್ ಸ್ಟಾರ್ಟ್ ನೌ 1, 2, 3, 4, 5, 6, 7 ಓಕೆ ಸೊ ನೀವೇ ಕೌಂಟ್ ಮಾಡ್ಕೊಳ್ಳಿ ಅಪ್ ಟು ಇನ್ನೊಂದು 30 seconds ಓಕೆ ಈಗ ಉತ್ತರವನ್ನು ನೋಡೋಣ ನಾವು ಎಸ್ ಓಕೆ ಸೊ ಎಲ್ಲಪ್ಪ ಬ್ರದರ್ ಎಲ್ಲಪ್ಪ ಬ್ರದರ್ ಆ ಬ್ರದರ್ ಹೇಳಿ ಬ್ರದರ್ ರೆಡಿ ಆಗಿದ್ದೀರಾ ಆ ಹೇಗಿದ್ದೀರಾ ಲೈನ್ ಅಲ್ಲಿ ಇದ್ದೀರಾ ಹೌದು ಬ್ರದರ್ ಇದೆ ಕುತೆ ಆರಾಮದಿಂದ ಲೈನ್ ಓಕೆ 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 ಸೊ ದಯವಿಟ್ಟು ಚಮಸ್ಕೊಳ್ಳಿ ನಿಮಗೆ ತುಂಬಾ ಬ್ರದರ್ಸ್ ನೀವು ಕಾಲ್ ಮಾಡಿದಾಗ್ಲೂ ನಾನು ಕೆಲವೊಂದು ಟೈಮ್ ರೆಸ್ಪಾನ್ಸ್ ಮಾಡಕ್ ಆಗಲಿಲ್ಲ ನೀವು ಮೆಸೇಜ್ ವಾಯ್ಸ್ ಮೆಸೇಜ್ ಕಳ್ಸಿದ್ರಿ ನಾನು ತುಂಬಾ ದಿವಸ ಬಿಟ್ಟು ನೋಡಿದ್ದೆ ಉತ್ತರ ಕೊಡಕ್ಕೆ ಇದಾಯ್ತು ಚಮಸ್ಕೊಳ್ಳಿ ಓಕೆ ಬ್ರದರ್ ಈಗ ನಿಮ್ಗೆ ಈಗ ಪ್ರಶ್ನೆ ಕೇಳಿ ಪ್ರಶ್ನೆ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಬರ್ದು ಉತ್ತರ ಇದ್ ಮಾಡಿರ್ತಾರೆ ಸೊ ನೀವು ಪ್ರಶ್ನೆನ ಕೇಳ್ತೀನಿ ನಿಮ್ಗೆ ಸಹಾಯ ಮಾಡಕ್ಕೆ ನಮ್ಮ ರೇಷ್ಮಾ ಸಿಸ್ಟರ್ ಯಾವಾಗ್ಲೂ ಸಿದ್ಧವಾಗಿರ್ತಾರೆ ಇವತ್ತು ರೇಷ್ಮಾ ಸಿಸ್ಟರ್ ಇಲ್ಲ ಅಂದ್ರು ಕರೆಕ್ಟ್ ಹೌದು ಸರಿ ಈಗ ಬೇರೆ ಯಾರ ಒಂದು ಕೆಲಸವನ್ನ ತಗೊಳ್ತೀರಾ ಯಾರೋ ರಾಧಿಕಮ್ಮ ವೆರಿ ಗುಡ್ ವೆರಿ ಗುಡ್ ಇದಿರಲ್ಲ ಇನ್ನೇನು ರಾಧಿಕಮ್ಮ ಇದಿರಲ್ಲ ಓಕೆ ಗುಡ್ಮ ಸೊ ನೀವ್ ಏನ್ ಮಾಡ್ತೀರಾ ಅಂದ್ರೆ ಈಗ ಏನ್ ಹೇಳ್ತಾರೋ ಎಲ್ಲಪ್ಪ ಬ್ರದರ್ ಏನ್ ಹೇಳ್ತಾರೋ ಅದನ್ನ ಅವ್ರು ಹೇಳೋದ್ ಮಾತ್ರ ಬರೀರಿ ಬರ್ದ್ಬಿಟ್ಟು ನಂಬರ್ 1-2-3 ಹಾಕ್ಬಿಟ್ಟು ಕಳ್ಸ್ಕೊಡ್ರಿ ಓಕೆನಾ ಮೇಲೆ ಎಬ್ರಹಾಮನ ಮಗನಾದ ಯೋಶುವನು ನೂನನ ಮಗನಾದ ಕಾಲೇಬನು ಹೊರತು ನಾನು ನಿಮ್ಮನ್ನು ವಾಸ ಮಾಡುವುದಕ್ಕಾಗಿ ಪ್ರಮಾಣ ಮಾಡಿದ ದೇಶಕ್ಕೆ ನಿಸ್ಸಂದೇಹವಾಗಿ ನೀವು ಬಾರದೇ ಇರುವಿರಿ ಸರಿನಾ ತಪ್ಪ ಸರಿ ಬ್ರದರ್ ಇದು ಸರಿ ಇದೆಯಾ ಹೌದು ಬ್ರದರ್ ಅವರಿಬ್ಬರ ಹೋಗೋದ್ರೆ ಓಕೆ 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 ಪಾಪ ನಾನು ನಿಮ್ಗೆ ತುಂಬಾ ಕನ್ಫ್ಯೂಷನ್ ಮಾಡ್ಬಿಟ್ಟಿದ್ದೀನಿ ಐ ಆಮ್ ಸೋ ಸಾರಿ ಏನ್ ಕನ್ಫ್ಯೂಷನ್ ಮಾಡಿದೀನಿ ಅಂದ್ರೆ ಎಪ್ಪನೇ ಮಗ ಯೋಶುವ ಅಲ್ಲ ಎಪ್ಪನೇ ಮಗ ಕಾಳೆಬ್ಬ ನೂನ ಮಗ ಯೋಶುವ ಓಕೆ ಇಲ್ಲಿ ನಾನು ಚೇಂಜ್ ಮಾಡಾಕಿದ್ದೆ ಅಲ್ಲಿ ಅಲ್ಲಿ ಒಂದ್ ರೀತಿಲಿ ಅವ್ರ ಇಬ್ಬರೇ ಹೋಗೋದು ಅನ್ನೋದು ಕರೆಕ್ಟ್ ಬಟ್ ನಾನು ಕೇಳಿದ ಪ್ರಶ್ನೆ ಪ್ರಕಾರ ಆ ವಾಕ್ಯದಲ್ಲಿ ಇರೋ ವಿಷಯ ಏನಾಗಿದೆ ತಪ್ಪು ನೀವ್ ಹೇಳಿದ್ ಕರೆಕ್ಟ್ ಬಟ್ ಆ ವಾಕ್ಯದಲ್ಲಿ ಏನಾಗಿದೆ ಚೇಂಜ್ ಮಾಡಾಕಿದ್ದೆ ಯಾಕಂದ್ರೆ ಅವ್ರ ಮಕ್ಳು ಇವ್ರ ಮಕ್ಳಲ್ಲ ಇವ್ರ ಮಕ್ಳು ಅವ್ರ ಮಕ್ಳಲ್ಲ ಅಂದ್ರೆ ಹೆಸರು ಚೇಂಜ್ ಮಾಡಿದ್ದೀನಿ ಓಕೆನಾ ಅದ್ರ ಸಲುವಾಗಿ ಈ ಒಂದು ವಿಷಯ ತಪ್ಪು ಓಕೆ ಬಟ್ ನೀವ್ ಹೇಳಿದ್ ಕರೆಕ್ಟ್ ಅವ್ರಿಬ್ರೆ ಹೋಗೋದು ಅನ್ನೋದು ಕರೆಕ್ಟ್ ಸೆನಿವೆ ಅದನ್ನ ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ ಐ ಆಮ್ ಸೋ ಸಾರಿ ಓಕೆ ನೆಕ್ಸ್ಟ್ ಕ್ವಶನ್ ಭೂಮಿ ತನ್ನ ಬಾಯಿ ತೆರೆದು ಅವರನ್ನು ಅವರ ಮನೆಯವರನ್ನು ಡ್ಯಾಶ್ ಸಂಬಂಧಪಟ್ಟ ಸಕಲ ಮನುಷ್ಯರನ್ನು ಬ್ರದರ್ ಆ ಬ್ರದರ್ ಆಗಿ ಅವರಿಗಿದ್ದನವನ್ನು ನುಂಗಿ ಬಿಟ್ಟಿತ್ತು ಅವರು ಯಾರು ಅಂದ್ರೆ ಯಾರನ್ನು ಆ ವ್ಯಕ್ತಿ ಯಾರು ಕೊರಹನಾ ಕರೆಕ್ಟಾ ಭೂಮಿ ತನ್ನ ಬಾಯಿ ತೆರೆದು ಅವರನ್ನು ಅವರ ಮನೆಯವರನ್ನು ಕೋರಹಣಿಗೆ ಸಂಬಂಧಪಟ್ಟ ಕರೆಕ್ಟ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಕೋರಹಣಿಗೆ ಯಾರೆಲ್ಲ ಕೊರಹನ್ ಬರ್ದಿರ್ತಾರೋ ನಿಮ್ಗೆ ಫುಲ್ ಮಾರ್ಕ್ಸ್ ಮೂರನೇ ಪ್ರಶ್ನೆ ಎಷ್ಟು ಮಂದಿ ಕೊರಹನು ಇಸ್ರೇಲ್ ಮಕ್ಕಳೊಂದಿಗೆ ಮಕ್ಕಳೊಳಗಿಂದ ಸಭೆಯ ಪ್ರಧಾನರಾಗಿಯೂ ಸಭೆಯಲ್ಲಿ ಪ್ರಸಿದ್ಧರಾಗಿಯೂ ಹೆಸರು ಹೊಂದಿದವರಾಗಿರುವ ಡ್ಯಾಶ್ ಮಂದಿಯೊಂದಿಗೆ ಮೋಶೆ ಮುಂದೆ ಇದ್ರು ಅವ್ರಿಗೆ ವಿರುದ್ಧ ಬರ್ತಾರೆ ಆ ಇಷ್ಟು ಜನ 253 750 ಹೌದ್ರಿ 250
250 ಓಕೆ ಸಾರಿ ಸಾರಿ ನಾನು 750 ಕೇಸ್ 250 250 ಓಕೆ ಸೋ 250 ಅಂತ ಬ್ರದರ್ ಹೇಳ್ತಾ ಇದ್ದಾರೆ ಉತ್ತರವನ್ನ ನೋಡೋಣ 250 ಅನ್ನೋದು ಸರಿಯಾದ ಉತ್ತರ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ 250 ಮಂದಿಯೊಂದಿಗೆ ಮೋಶೆ ಮುಂದೆ ಎದ್ದರು ಅಂತ ನೋಡ್ತೀವಿ ನೋಡಿ ಒಂದು ಮನುಷ್ಯನ ವಿರುದ್ಧ ಎಷ್ಟು ಜನ ಬರ್ತಾರೆ ಪ್ಲಾನ್ ಮಾಡ್ಕೊಂಡು ಎನಿವೆ ಸೊ ಕರೆಕ್ಟ್ ಆದ ಆನ್ಸರ್ ಕೊಟ್ಟಿದ್ದಾರೆ ಇಲ್ಲಪ್ಪ ಬ್ರದರ್ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀವಿ ಕ್ವಶನ್ ನಂಬರ್ 4 ಯಾರು ಯಾರಿಗೆ ಹೇಳಿದರು ಐಗುಪ್ತ ದೇಶದಲ್ಲಿಯೂ ಅರಣ್ಯದಲ್ಲಿಯೂ ನಾನು ನಡೆಸಿದ ನನಗೆ ಇಲ್ಲಿ ಯಾರಾದ್ರು ವಾಯ್ಸ್ ಕೇಳ್ಬಿಡ್ತು ಅಂದ್ರೆ ನೀವೇನ ಕೇಳ್ತಾ ಇದ್ರೆ ನಿಲ್ಸ್ಬಿಡ್ಬೇಕಾಗುತ್ತೆ ಓಕೆ ಎನಿವೆ ಇಲ್ಲಿ ಐಗುಪ್ತ ದೇಶದಲ್ಲಿಯೂ ಅರಣ್ಯದಲ್ಲಿಯೂ ನಾನು ನಡೆಸಿದ ಸೂಚಕ ಕಾರ್ಯಗಳನ್ನು ನನ್ನ ಮಹಿಮೆಯನ್ನು ನೋಡಿದ ಈ ಸಕಲ ಮನುಷ್ಯರು ನನ್ನನ್ನು ಈ 10 ಸಾರಿ ಶೋಧಿಸಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ದೇವರು ಮೋಶೆಗೆ ಹೇಳ್ತಾರೆ ನೋಡೋಣ ಸರಿಯಾದ ಉತ್ತರಾಣ ಇದು ಯಾಕಂದ್ರೆ ಇದು ದೇವರು ಮೋಶೆಗೆ ಹೇಳುವಂತ ವಿಷಯನೇ ಐಗುಪ್ತ ದೇಶದಲ್ಲಿ ಯಾಕಂದ್ರೆ ಇದು 6ನೇ ಕಾಂಡ 14ನೇ ಅಧ್ಯಾಯ 22ನೇ ವಚನದಲ್ಲಿ ಬರುತ್ತೆ ಗುಡ್ ಸೊ ಸರಿಯಾದ ಉತ್ತರ ದೇವರು ಮೋಶೆಗೆ ಹೇಳಿದಂತ ವಿಷಯ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 5 ಯಾರು ಹಾಗೆ ಹೇಳುವರು ಅನ್ನೋದ್ ಮಾತ್ರ ಹೇಳ್ಬೇಕು ಇಲ್ಲಪ್ಪ ಬ್ರದರ್ ಇದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಪ್ರಶ್ನೆ ಕೇಳಿ ಮತ್ತೆ ಅದನ್ನ ನಿಮ್ಗೆ ರಿಪೀಟ್ ಮಾಡ್ತೀನಿ ಕರ್ತನು ಈ ಜನರನ್ನು ಅವರಿಗೆ ಪ್ರಮಾಣ ಮಾಡಿದ ದೇಶಕ್ಕೆ ತರಲು ಶಕ್ತಿ ಸಾಲದ ಕಾರಣ ಅವರನ್ನು ಅರಣ್ಯದಲ್ಲಿ ಕೊಂದು ಹಾಕಿದನು ಎಂದು ಮೋಶೆ ದೇವರಿಗೆ ಹೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಿರುವಂತ ವಿಷಯ ಆದ್ರೆ ಹಾಗೆ ಹೇಳ್ತಾರೆ ಅನ್ನೋದು ಯಾರು ಈ ರೀತಿ ಅವ್ರು ಹೇಳ್ತಾರೆ ಅನ್ನೋರು ಅವ್ರು ಯಾರು ಐಗುಪ್ತ ದೇಶದವ್ರೆ ಅವ್ರ ದೇಶದವ್ರು ಹೇಳ್ತಾರೆ ಹಿಂಗೆ ಎಲ್ಲ ಮಾಡಿ ದೇವ್ರ ಐಗುಪ್ತ ದೇಶದವರ ಹೌದ್ರಿ ಅವ್ರ ಮಾತ್ರ ಇಲ್ಲ ಬೇರೆ ಬೇರೆ ದೇಶನ ಸೇರುತ್ತಾರ ಇದ್ದಾರೆ ಅವ್ರಿಗೆ ಅವ್ರು ಹಿಂಗ್ ತಿಳ್ಕೊಂತಾರ ಅಂತ ಹೇಳ್ತಾನ ಬೇರೆ ಐಗುಪ್ತ ಮಾತ್ರನ ಇಲ್ಲ ಬೇರೆಯವರು ಇರ್ತಾರ ಬೇರೆ ಬೇರೆನೂ ಇದ್ದಾರೆ ಹಾ ಹಾ ಎಲ್ಲ ಎಲ್ಲ ದೇಶದವರು ಹೌದ್ರಿ ಓಕೆ ಓಕೆ ರೈಟ್ ಸೊ ಎನಿವೆ ಉತ್ತರ ನೋಡೋಣ ಕರ್ತನು ಜನರನ್ನು ಅವರಿಗೆ ಪ್ರಮಾಣ ಮಾಡಿದ ದೇಶಕ್ಕೆ ತರಲು ಶಕ್ತಿ ಸಾಲದ ಕಾರಣ ಅವರನ್ನು ಹಣದಲ್ಲಿ ಕೊಂದು ಹಾಕಿದರೆ ಎಂದು ಜನಾಂಗಗಳು ಹೇಳುವರು ಸೊ ಎಲ್ಲಾ ದೇಶದವ್ರ ಅಂದ್ರೆ ಒಂದು ಒಂದೇ ಜನಾಂಗ ಅಂದ್ರೆ ಒಂದೇ ಕರೆಕ್ಟ್ ಆನ್ಸರ್ ಸರಿಯಾದ ಉತ್ತರ ಗುಡ್ ಸೊ ನೆಕ್ಸ್ಟ್ 6ನೇ ಪ್ರಶ್ನೆ ಯಾರು ಯಾರಿಗೆ ಹೇಳಿದ್ರು ನಾವು ತಕ್ಷಣವೇ ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳೋಣ ಅದನ್ನು ಜಯಿಸಲು ನಾವು ನಿಜವಾಗಿ ಶಕ್ತರಾಗಿದ್ದೇವೆ ಅಂದನು ಈ ಮಾತನ್ನು ಯಾರು ಯಾರಿಗೆ ಹೇಳ್ತಾರೆ ಕಾಲೇಬನ್ ಇಸ್ರೇಲ್ ಜನರಿಗೆ ಹೇಳ್ತಾರ ಓಕೆ ಉತ್ತರವನ್ನ ನೋಡೋಣ ಆದ್ರೆ ಕಾಲೇಬನ್ನು ಮೋಶೆ ಇದ್ರಿಂದ ಜನರನ್ನು ಸುಮ್ಮನಿರಿಸಿ ನಾವು ತಕ್ಷಣವೇ ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳೋಣ ಅದನ್ನು ಜಯಿಸಲು ನಾವು ನಿಜವಾಗಿ ಶಕ್ತರಾಗಿದ್ದೇವೆ ಅಂದನು ಗುಡ್ ವೆರಿ ಗುಡ್ ಸರಿಯಾದ ಉತ್ತರ ಹೇಳಿದ್ರ ಕಾಲೇಬನ್ನು ಜನರನ್ನು ನೋಡಿ ಹೇಳುವಂತ ಮಾತು ಸೊ ನೆಕ್ಸ್ಟ್ ಪ್ರಶ್ನೆ 7 ಅವಳು ಯಾರು ಓಕೆ ಓ ದೇವರೇ ಅವಳನ್ನು ಈಗ ಸ್ವಸ್ಥ ಮಾಡು ಎಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅಂದನು ಸೊ ಇದು ಮೋಶೆ ದೇವರ ಹತ್ರ ಹೇಳ್ತಾರಂತ ನನ್ಗೆ ಗೊತ್ತು ಅವಳು ಯಾರು ಮಿರಿಯಾಮ್ ಮಿರಿಯಾಮ್ ಅನ್ನೋದು ಸರಿಯಾದ ಉತ್ತರ ಕರೆಕ್ಟ್ ಇದೆ 6ನೇ ಕಾಂಡ 12:13 ಬರುತ್ತೆ ಈ ವಿಷಯ ಮಿರಿಯಾಮ್ ಸರಿಯಾದ ಉತ್ತರ ಗುಡ್ ನಮ್ಗೆ ಗೊತ್ತಿದಲ್ವಾ ಕುಷ್ಠರೋಗ ಬಂದಾಗ ಮೋಶೆ ಏನ್ ಮಾಡ್ತಾರೆ ಬೇಡ್ಕೊಳ್ತಾರೆ ಕರೆಕ್ಟ್ ನೆಕ್ಸ್ಟ್ 8 ಕ್ವೆಶ್ಚನ್ 8 ಯಾರು ಯಾರಿಗೆ ಹೇಳಿದರು ನನ್ನ ಸೇವಕನಾದ ಮೋಶೆಯು ಹಾಗಲ್ಲ ಅವನು ನನ್ನ ಮನೆಯನ್ನೆಲ್ಲ ನಂಬಿಕಸ್ಥನಾಗಿದ್ದಾನೆ ಇದು ಯೆಹೋವ ದೇವರು ಹೇಳುತ್ತೆ ಯೆಹೋವ ದೇವರು ಹೇಳ್ತಾರೆ ಯಾರಿಗೆ ಹೇಳ್ತಾರೆ ಅವರು ಆರೋನ್ ಮತ್ತ ಮಿರಾಮಲ್ಗೆ ಹೇಳ್ತಾರೆ ಓಕೆ ಸೊ ಸರಿಯಾದ ಒಂದು ವಿಷಯ ನನ್ನ ಸೇವಕನಾದ ಮೋಶೆಯು ಒಂದೇ ನಿಮಿಷ ಹಾಗೆ ಲೈನ್ ಅಲ್ಲಿ ಓಕೆ ಕರೆಕ್ಟ್ ಆದ ವಿಷಯ ಮೋಶೆ ಮಿರಿಯನ್ ಮತ್ತೆ ಅವ್ರು ಇರುವಂತ ಆರೋನ್ ಏನ್ ಮಾಡ್ತಾರೆ ದೇವ್ರು ವಿಷಯನ ಏನ್ ಮಾಡ್ತಾರೆ ಹೇಳ್ತಾರೆ ನನ್ನ ಸೇವಕನಾದ ಮೋಶೆ ಆಗಲ್ಲ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಕಸ್ಥನಾಗಿದ್ದಾನೆ ಅನ್ನೋಂತ ವಿಷಯ ಹೇಳ್ತಾರೆ ಸರಿಯಾದ ಉತ್ತರ ಓಕೆ ಗುಡ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ 9 ಆಗ ಒಬ್ಬ ಯವನಸ್ಥನು ಓಡಿ ಬಂದು ಹೇಳಿದ್ದೇನೆಂದ್ರೆ ಎಲ್ಲಾದನ್ನು ಮೇಧಾದನ್ನು ಪಾಳೆಯದಲ್ಲಿ ಪ್ರವಾದಿಸ್ತಾರೆ ಅಂದನು ಆ ಯವನಸ್ಥನು ಯಾರು ಯವನಸ್ಥನು ಯೋಶನ ಹೌದ್ರಿ ಹೌದಾ ಸೊ ಸರಿಯಾದ ಉತ್ತರ ಯೋಶುವ ಅನ್ನೋದು ಸರಿಯಾದ ಉತ್ತರ ಅಲ್ಲಿ ಬರುವಂತ ಯವನಸ್ಥನು
ಯೋಶುವ ಯಾಕಂದ್ರೆ ನೀವು 11ನೇ ಅಧ್ಯಾಯ 27ನೇ ವಚನದಲ್ಲಿ ನೀವು ಓದಿದ್ರೆ ಓಕೆ ಆ ಯವನ ಯವನ ತಿಳಿಸಲಾಗಿ ಓಕೆ ಒಂದು ನಿಮಿಷ ಓಕೆ ಅದನ್ನ ಎಲ್ಲಿ ಬರುತ್ತೆ ಅಂದ್ರೆ 28ನೇ ವಚನದಲ್ಲಿ ಬರುತ್ತೆ ಅಲ್ವಾ ಆ ಯವನಸ್ಥನ ಬಗ್ಗೆ 28ನೇ ವಚನದಲ್ಲಿ ಬರುತ್ತೆ 27ಲ್ಲಿ ಇಲ್ಲಿ ಹಾಕಿದೀನಿ ಆ ಯವನಸ್ಥನ ಯಾರಂದ್ರೆ ಯೋಶುವನು ಯಾರು ಯೋಶುವನು ಅಂತ ಬರೆದಿದ್ರು ಅದೆಲ್ಲ ಸರಿಯಾದ ಉತ್ತರ ವೆರಿ ಗುಡ್ ಸೊ ಕ್ವಶನ್ 10 ಯಾರು ಯಾರಿಗೆ ಹೇಳಿದ್ರು ಯಹೋವನ ಕೈ ಮೋಟುಗೈಯೋ ಯಹೋವದವರು ಹೇಳ್ತಾರಾ ಯಹೋವದವರು ಮೋಶೆಗೆ ಹೇಳ್ಬಿಡ್ತಾರ ಹೌದಾ ಓಕೆ ಸೊ ಗುಡ್ ಯಹೋವದವರು ಅಂದ್ರೆ ಕರ್ತನು ಮೋಶೆಗೆ ಹೇಳಿದಂತ ವಿಷಯ ಅಂದ್ರೆ ಇಲ್ಲಿ ನಾವು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಈ ಟಾಪಿಕ್ ನಾನು ಔಟ್ ಆಫ್ ವಿಷಯನ ಹೇಳಕ್ ಇಷ್ಟಪಡ್ತಿದ್ದೀನಿ ಖಂಡಿತವಾಗ್ಲೂ ಇಲ್ಲಿ ಯಾರೋ ದೇವ್ರು ನಾನು ಯಾವತ್ತು ನೋಡಿಲ್ಲ ಹಾಗೆ ಬೇಕಾದ್ರೆ ಅವ್ರು ಅವ್ರ ಜೊತೆ ಮಾತಾಡಿದೆಲ್ಲ ಯಾರಾಗಿದ್ರೆ ಅಂದ್ರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ದೂತನ ಒಂದು ಸ್ಥಾನದಲ್ಲಿ ಇದ್ದು ಮಾತಾಡ್ತಾ ಇರ್ತಾರೆ ಆಗ ಖಂಡಿತವಾಗ್ಲೂ ಇದನ್ನ ಯಹೋವನ ಬಗ್ಗೆ ಅವ್ರು ಮಾತಾಡಿರ್ತಾರೆ ಖಂಡಿತ ಆ ರೀತಿ ನೋಡ್ಬೇಕಾದ್ರೆ ಇಲ್ಲಿ ಯಹೋವನೆ ಅನ್ನುವಂತ ವಿಷಯನೇ ಬರುತ್ತೆ ಸೊ ಸರಿಯಾದ ಉತ್ತರ ಮೋಶೆಗೆ ಹೇಳಿದಂತ ವಿಷಯ ಸರಿಯಾದ ಉತ್ತರ ಗುಡ್ ನೆಕ್ಸ್ಟ್ ಆನಂದ್ ಮೀನು ಸವತೆಕಾಯಿ ಕರ್ಬುಜ ಕಾಡುಹುಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ಇದು ಎಲ್ಲಿ ಸಿಗುತ್ತದೆ ಹೇಗೆ ಸಿಗುತ್ತದೆ ಇದು ಐಗುಪ್ತ ದೇಶದಲ್ಲಿ ಸಿಗ್ತಿರ್ತಾರೆ ಅವ್ರ ದಾಸರಾಗಿದ್ದಾಗ ಹೆಂಗ್ ಸಿಗ್ತಾ ಇತ್ತು ಅವ್ರು ಕೊಡ್ತಾ ಇದ್ರು ಅಲ್ಲಿ ಓಕೆ ಓಕೆ ಕೊಡ್ತಾ ಇದ್ರು ಓಕೆ ಗುಡ್ ಬಿಟ್ಟಿಯಾಗಿ ಸಿಗ್ತಾ ಇತ್ತು ಬಿಟ್ಟಿಯಾಗಿ ಸಿಗ್ತಾ ಇತ್ತು ಅದು ಕರೆಕ್ಟ್ ಓಕೆ ಉಚಿತವಾಗಿ ಅಂದ್ರೆ ಬಿಟ್ಟಿಯಾಗಿ ಸಿಗ್ತಾ ಇತ್ತು ನಾವು ಇಷ್ಟೆಲ್ಲ ಕೇಳಿ ಕೇಳಿನೂ ನಮ್ಗೆ ಸಿಗ್ತಾ ಇಲ್ಲ ಅಲ್ಲಿ ಕೇಳ್ದೇನು ಸಿಗ್ತಾ ಇತ್ತು ನಮ್ಗೆ ಎಷ್ಟೊಂದು ವಿಷಯ ಇಷ್ಟೆಲ್ಲ ತಿನ್ನಕ್ಕೆ ನೋಡಿ ಹೆಂಗೆಲ್ಲ ಟೇಸ್ಟ್ ಎಲ್ಲ ನಾಳಿಗೆ ಬಂದಿದೆ ಅವರಿಗೆ ಮನ್ನಾ ಮನ್ನಾ ಅಸಹ್ಯ ಆಗ್ಬಿಟ್ಟಿದೆ ಅವರಿಗೆ ತಿಂದು ತಿಂದು ಸೊ ನೀವು ಓದಿರ್ತೀರಾ ಆಲ್ರೆಡಿ ತುಂಬಾ ವಿಷಯನ ಓದ್ಬೇಕು ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ನೋಡ್ರಿ ಹೆಂಗ್ ಮಾತಾಡಿರ್ತಾರೆ ಕೆಲವೊಂದು ಅಟ್ರಾಕ್ಷನ್ಸ್ ಇದೆ ಐಗುಪ್ತ ದೇವ್ರು ಎಷ್ಟೇ ಕರುಣೆ ತೋರಿಸಿದ್ರು ಕೆಲವೊಂದು ವಿಷಯನ ಮರಿತಾ ಇಲ್ಲ ಇಸ್ರೇಲ್ ಜನರು ಅದೇ ಮೈಂಡ್ ಅಲ್ಲಿ ಇದೆ ಓಕೆ ಒಳ್ಳೆ ಪಾಯಿಂಟ್ ನೆಕ್ಸ್ಟ್ ಕ್ವಶನ್ ನಂಬರ್ 12 ಇಸ್ರೇಲ್ ಜನರಲ್ಲಿ ಅಂದ್ರೆ ಇಸ್ರೇಲ್ ಜನ ಕಾನಾನ್ ದೇಶವನ್ನು ಸುತ್ತು ನೋಡ್ಕೊಂಡ್ ಬರಕ್ಕೆ ಆ ದೇಶವನ್ನ ಸುತ್ತು ನೋಡೋದಕ್ಕೆ ಎಷ್ಟು ದಿನ ಅದನ್ನ ತಿರುಗಿ ನೋಡಿದ್ರು ಅವ್ರ ದೇಶವನ್ನು ಪಾಳತಿ ನೋಡಿ 40 ದಿವಸಗಳಾದ ಮೇಲೆ ತಿರುಗಿ ಬಂದರು ಗುಡ್ ಸೊ ಏನಂದ್ರೆ 40 ದಿನ ಅನ್ನೋದು ಸರಿಯಾದ ಉತ್ತರ ಎಕ್ಸಾಕ್ಟ್ಲಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ರಾ ಸೊ ಓಕೆ ಹಾಗೆ ನಮ್ಮ ಎಲ್ಲಪ್ಪ ಬ್ರದರ್ಗೆ ಮತ್ತೆ ಪಾರ್ಟಿಸಿಪೇಟ್ ಮಾಡಿದಂತ ಎಲ್ರಿಗೂ ಎಲ್ರು ಒಂದು ಜೋರಾಗಿ ಒಂದು ಕಪ್ ಚಪ್ಪಾಳೆ ಕೊಡೋಣ ವೆರಿ ಗುಡ್ ಥ್ಯಾಂಕ್ ಯು ವೆರಿ ಮಚ್ ಸೊ ಎಲ್ರು ಒಳ್ಳೆ ಒಂದು ಉತ್ತರವನ್ನ ಕೊಟ್ಟಿದ್ರಾ ಸೊ ಇನ್ನ ರಾಜು ಬ್ರದರ್ ನಾ ರಾಜುನ ಇದೀರಾ இது 40 வருஷம் வனாந்தத்துல இருந்தாங்க இல்லீங்களா அப்ப அவங்க சாப்பிட்டது வெறும் மண்ணாதான் சாப்பிட்டாங்களா மண்ணான்னு சொல்லும் போது அவங்களுக்கு இறைச்சி குடுத்துட்டு இருந்தாரு ஓகே இறைச்சி குடுத்துட்டு இருந்தாரு அதை பத்தி நம்ம ராஜு பிரதர்களுக்கு என்ன கிளாரிபிகேஷன் கொடுக்குவாரு என்னோட கிளாரிபிகேஷன் என்ன அப்படின்னா மண்ணாங்க வெறும் மண்ணா கிடையாது மண்ணால பல வெரைட்டி பண்ணி அவங்க சாப்பிடுறதுக்கு வாய்ப்பு இருந்துச்சு பல பல விஷயங்கள் அவங்க செய்யலாம் அதை தாண்டி தேவன் இறைச்சியும் கொடுத்துட்டு இருந்தாரு ஆனா மண்ணாவை தவிர வேற எதுவும் அவங்களுக்கு கிடைச்சிருக்கலாம் அது மட்டும் தெளிவா இருக்கு ஓகே மண்ணான்றது புதிய ஏற்பாடுல பாதாளமும் இந்த லாசுக்கு ஒரு காரியம் வரும்போது அதுல வந்துட்டு அந்த பிச்சைக்கார லாசூர் வந்துட்டு அந்த ஐஸ்வர்யவான் வீட்டுக்கிட்ட சாப்பாடுக்காக காத்திருந்தான்னு இருக்குது ஓகே அந்த ஒரு டாபிக்காக நான் கேட்டப்போது
ஓகே அந்த அந்த டாபிக் தென் அந்த டாபிக் இங்க எப்படி கனெக்ட் ஆகுது தெரியல மேபி இருக்கலாம் சரி சோ அதை பத்தி எனக்கு ஐடியா இல்லை நீங்க கேட்குற பாயிண்ட் அதாவது அந்த ஐஸ்வரன் லாசரஸ் பேரபிள் இல்லையா சரி ஓகே உங்களுக்கு கிளாரிஃபிகேஷன் கொடுக்கலாம் சரி வேற ரஜுனா இதுல லைன் இல்லையா ಕಾರ್ಯಕ್ರಮ ಮುಕ್ತಾಯವಾಗಿದೆ ಆಲ್ಮೋಸ್ಟ್ ನೀವೆಲ್ಲ ಕಲ್ಸ್ಕೊಳ್ಳಿ ಫೈನಲ್ ಆಗಿ ಇದು ಮಾಡ್ತೀವಿ ಮಿಕ್ಕಿದ ಎಲ್ಲ ವಿಷಯನ ನಮ್ಮ ರಾಜು ಬ್ರದರ್ ನಿಮಗೆ ಕನ್ಕ್ಲೂಷನ್ ಮಾಡ್ತಾರೆ ಓಕೆ ಬ್ರದರ್ಸ್ ಸೊ ಎಲ್ಲರಿಗೂ ಪ್ರಯೋಜನವಾಗಿತ್ತು ಅಂತ ತಿಳ್ಕೊಂತೀನಿ ಇವತ್ತಿನ ಕ್ವಿಜ್ ಅದರ ನಂಬರ್ಸ್ 11 ಚಾಪ್ಟರ್ ಇಂದ 20 ಚಾಪ್ಟರ್ ಅಲ್ಲಿ ನೋಡ್ಬೇಕಾದ್ರೆ ಅನೇಕ ಒಂದು ಪಾಯಿಂಟ್ಸ್ ಗಳಿದೆ ಅದರ ಸೊ ನೋಡ್ಬೇಕಾದ್ರೆ ಇಸ್ರೇಜಿಂಗ್ ಯಾವ ಯಾವ ರೀತಿ ಗೊಂಡ್ಗುಟ್ಟಿದ್ರು ದೇವ್ರು ಯಾವ ರೀತಿ ಅವ್ರಿಗೆ ಲಾವಿಕಿಗಳನ್ನ ಕೊಟ್ಟರು ಯಾವ ಥರ ತಿಂದು ಏನಾಯ್ತಂತೆ ಭಯಂಕರ ಖಾಲಿ ಬಂದ್ಬಿಡ್ತಂತ ಕೂಡ ನಾವೇನು ಮಾಡ್ತೀವಿ ನೋಡ್ತೀರಿ ಆಮೇಲೆ ಅದು ಮಾತ್ರ ಅಲ್ಲ ಅರಣ್ಯಕಾಂಡ 18ನೇ ಅಧ್ಯಾಯದಲ್ಲಿ ಬರಬೇಕಾದ್ರೆ ಕಾಣಿಕೆ ಕೊಡೋಂಥ ವಿಚಾರದಲ್ಲಿ ಇವಾಗ 10% ಟೈಟ್ಸ್ ಅಂತ ಏನೋ ಹೇಳ್ತೀರೋ ಆ ಟೈಟ್ಸ್ಗಳ ಬಗ್ಗೆ ಕೂಡ ಅನೇಕ ವಿಚಾರಗಳು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ಲಿ ಯಾವುದೇ ವಿಚಾರದಲ್ಲಿ ನೋಡ್ಬೇಕು ಹಣ ದುಡ್ಡಿನ ಬಗ್ಗೆನೇ ಮಾತಾಡೋದಿಲ್ಲ ಅದು ಬದಲಾಗಿ ಏನು ಹೇಳ್ತಾರೆ ಅಂದರೆ ಅಲ್ಲಿ ದವಸ ಧಾನ್ಯಗಳ ಆಫರಿಂಗ್ಸ್ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಸೊ ಇನ್ನೂ ಅನೇಕ ವಿಚಾರಗಳನ್ನ ನಿಮ್ಗೆ ಆಲ್ರೆಡಿ ನಿಮ್ಗೆ ಕ್ವಿಜಲ್ಲಿ ನೋಡಿದ್ದೀರಾ ವೆರಿ ಗುಡ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ಕೆ ಯಾರಿಗೇನ ಡೌಟ್ಸ್ ಇದ್ರೆ ಕೇಳ್ಬೋದು ಯಾರಿಗೇನ ಡೌಟ್ಸ್ ಏನಿದೆಯಾ ಪ್ರಶ್ನೆಗಳಿದೆಯಾ ಸರಿ ಬ್ರದರ್ ಅದೇ ಕಾರ್ತಿಕ್ ಬ್ರದರ್ ಕಾರ್ತಿಕ್ ಬ್ರದರ್ ಹೇಳಿ ಏನ್ ಡೌಟ್ ಅಂದ್ರೆ ಡೌಟ್ ಏನಿಲ್ಲ ನನ್ಗೆ ಒಂದು ಕ್ಲಾರಿಫಿಕೇಶನ್ ಅಷ್ಟೇ 40 ವರ್ಷ ಅರಣ್ಯಕಾಂಡದಲ್ಲಿ ನಡ್ಸ್ ಬಂದಿದ್ದ ದೇವರು ಅವ್ರು ಯಾವಾಗ್ಲೂ ಮನ್ನಾನೆ ತಿಂತ ಇದ್ರ ಅಂತ ಇಲ್ಲ ಇಲ್ಲ ಚಪಾತಿ ಆತರದ ಏನ ಅದು ನೋಡ್ಬೇಕಾರೆ ಆಕ್ಚುಲಿ ನೋಡ್ರಿ ಅವರು ಅಲ್ಲಿ ಬೆಳೆದ್ರು ತಿನ್ನೋದಕ್ಕೆ ಬೇರೆ ಏನ ಅವಕಾಶ ಇರಲಿಲ್ಲ ಅವ್ರಿಗೆ ಆಯ್ತರಾ ವಾಯ್ಸ್ ಕಟ್ ಆಗ್ತಾ ಇದೆ ಬ್ರದರ್ ವಾಯ್ಸ್ ಕಟ್ ಆಗ್ತಾ ಇದೆ ನಂಗೇನ್ ಕೇಳಿಸಿಲ್ಲ ಸಾರಿ ರಿಚರ್ಡ್ ನನ್ನ ಹೋಸ್ಟ್ ಆಗಿ ಮಾಡಿಲ್ಲ ಅಂದ್ರೆ ಬೆಸ್ಟ್ ಮಾಡ್ತೀನಿ ಮಾಡ್ತೀನಿ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಕಾರ್ತಿಕ್ ಬ್ರದರ್ ಹಂಗೆ ಸರಿ ಬ್ರದರ್ ಬಾಯ್ ಸರಿ ಓಕೆ ಸೊ ನೋಡ್ಬೇಕಾದ್ರೆ ಕಾರ್ತಿಕ್ ಬ್ರದರ್ ಏನಂತಂದ್ರೆ ಇಲ್ಲಿ ಅವ್ರಿಗೆ ಅಲ್ಲಿ ದವಸ ಧಾನ್ಯಗಳನ್ನ ಬೆಳೆಸ್ಕೊಂಡು ತಿನ್ನೋದಕ್ಕೆ ಏನೋ ಅವಕಾಶ ಇರಲಿಲ್ಲ ಅಲ್ಲಿ ಸೊ ಅದರಿಂದ ದೇವ್ರು ಏನ್ ಕೊಟ್ಟಿದ್ರು ಅದೆಲ್ಲ ಏನ್ ಮಾಡ್ಬೇಕಾಯ್ತು ಅವರು ಲೈಫ್ ಸಸ್ಟೈನ್ ಮಾಡ್ಬೇಕಾಯ್ತು ಆಮೇಲೆ ಕೆಲವೊಂದು ಅಕ್ಕಪಕ್ಕ ನಗರದಲ್ಲೆಲ್ಲ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಏನೋ ತೋಣಕ್ಕೆ ಅಥವಾ ಅಲ್ಲಿ ಇಲ್ಲಿ ಅಕ್ಕಲಾಯದಕ್ಕೆ ಏನು ಸಿಗ್ತಾಯಿತ್ತು ಅದನ್ನ ತೋಣ ಏನು ಜೀವನ ಸಾಗಿಸ್ಬೇಕಾಯ್ತು ಸೊ ಅದಕ್ಕೆ ದೇವ್ರು ಏನು ಮಾಡೋದ್ರೆ ಪ್ರಮುಖವಾಗಿ ಮನ್ನಾನ್ ಕೊಟ್ಟಿದ್ದು ಏನಕ್ಕೆ ಅರಣ್ಯದಲ್ಲಿ ಮನ್ನಾನ್ ಕೊಟ್ಟರು ಅಂತಂದರೆ ಅಲ್ಲಿ ಟೆಂಪ್ರೇಚರ್ ಭಯಂಕರವಾಗಿರೋದನ್ನ ಮಾಂಸ ತಿಂದರೆ ಭಯಂಕರ ಹೀಟ್ ಆಗ್ತಾರೆ ಅಂತಂದ್ಬಿಟ್ಟು ಇವಾಗ ನಮಗೂ ಚೆನ್ನಾಗಿ ಗೊತ್ತು ನಾವೇನು ತಿಂತೀರಿ ಇವಾಗ ಮಟನ್ ತಿಂದರೆ ಕೋಲ್ಡ್ ಅಂತ ಹೇಳ್ತೀರಿ ಚಿಕನ್ ತಿಂದರೆ ಹೀಟ್ ಅಂತ ಹೇಳ್ತೀರಿ ಅಲ್ವಾ ಇವಾಗ ಅಧಿಕವಾಗಿ ನಾವು ಚಿಕನ್ ತಿಂದರೆ ಏನಾಗ್ತದೆ ನಮಗೆ ಹೀಟ್ ಐಟಮ್ ಜಾಸ್ತಿ ಅದಂದರೆ ಅದರಲ್ಲಿ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ತೊಂದರೆಗಳು ಬರ್ತಾರೆ ಇಸ್ರೇ ಜನಗಳು ಮಾಡಿದ್ರೆ ದೇವ್ರ ಲಾವಕ್ಕೆ ಕೊಟ್ಟಿದ ತಕ್ಷಣ ಏನ್ ಮಾಡಿದ್ರು ಅಯ್ಯೋ ತಿರ್ಗಾ ಸಿಗ್ತಾರಿಲ್ಲ ಅಂತ ಏನ್ ಹೇಳ್ತಾರೆ ಒಬ್ಬೊಬ್ಬರು 12 ಮಂಕರಿಗಳನ್ನ ತುಂಬಿಸಿ ಇಟ್ಕೊಂತಾರೆ ಯೋಚನೆ ಮಾಡಿ ಒಬ್ಬೊಬ್ಬರು ಮನೇಲಿ 12 ಚಿಕನ್ ಟ್ರೇಗಳು ಇತ್ತು ಅಂದ್ರೆ ಚಿಕನ್ ಕೋಳಿ ಟ್ರೇಗಳನ್ನ ಇಟ್ಕೊಂಡು ನಾನು ಹೆಂಗಿರ್ತಾರೆ ವಾಸನೆಗೆ ಅದೇನಾಗ್ಬಿಡ್ತು ಅಂದ್ರೆ ಇನ್ಫೆಕ್ಷನ್ ಶುರು ಆಗೋಯ್ತು ಆಮೇಲೆ ಇದನ್ನ ತಿನ್ನ ತಕ್ಷಣ ಎಕ್ಸಸ್ ಹೀಟ್ ಆಗೋಯ್ತು ಅಲ್ಲಿ ಆ ಎಕ್ಸಸ್ ಏನಾಯ್ತು ಅಂದ್ರೆ ಎಲ್ಲರಿಗೂ ಒಂಥರ ಕಾಯಿಲೆಗಳು ಬಂದು ಏನಾದರೂ ಅಲ್ಲ ಮಣ್ಣನ್ನು ಹೊಂದಿದ್ದು ಅದಕ್ಕೆ ಈ ಮಣ್ಣ ಹೆಂಗಿತ್ತು ಅಂತ ನೋಡೋದ್ರೆ ಒಂದು ವೇಫರ್ಸ್ ಮೇಡ್ ಆಫ್ ಹನಿ ಅಂತ ಹೇಳ್ತಾರೆ ಜೇನುತುಪ್ಪದಿಂದ ಮಾಡಿದಂತ ರೊಟ್ಟಿ ತರ ಇತ್ತು ಅಂತ ಹೇಳ್ತಾರೆ ಇವಾಗ ಹನಿ ಕೇಕ್ ಹೆಂಗಿರ್ತದೆ ಆತರ ಚೆನ್ನಾಗಿರ್ತದೆ ತಂಪಾಗಿರ್ತದೆ ಆತರ ದೇವ್ರೇ ಮಾಡಿದ್ದು ಒಂದು ಆರೋಗ್ಯದ ಅಂತ ಆಹಾರ ಕೊಟ್ಟಿದ್ದು ಅಂದ್ರೆ ದೇವ್ರಿಗೆ ಚಪಾತಿ ಮಾಡಿ ಈ ತರ ಒಳ್ಳೆ ಹಸಿಟಲ್ಲಿ ಮಾಡಿ ದೇವ್ರಿಗಂತ ಇಡ್ಬೇಕಂತ ಇದೆಯಲ್ಲ
ಪುಲಿಪಿಲ್ಲಾದ ಅಪ್ಪ ಮಾಡಿ ಇಡ್ಬೇಕಂತ ಹೇಳ್ತಾರಲ್ಲ, ಒಂದ್ ವೇಳೆ ಇವ್ರು ಅದನ್ನ ಪ್ರಿಪೇರ್ ಮಾಡಿ ತಿಂತಾರಾ ಅಂತ ಕೇಳಕ್ಕೆ ನಾನು ಕೇಳಿದೆ ಬ್ರದರ್. ಖಂಡಿತ ಪಾಸಿಬಿಲಿಟಿ ಇರ್ತಾರೆ ಅಂತ ಹೇಳೋದೇನೋ ಅಂತ. ಅದು ಅದು ಸಾಧ್ಯತೆಗಳಿರ್ತಾರೆ, ಯಾಕಂದ್ರೆ ದೇವ್ರ ದರ್ಶನ ಗುಡಾರದಲ್ಲಿ ವಾರಕ್ಕೆ ಒಂದ್ಸತಿ ಏನ್ ಮಾಡ್ಬೇಕು, ರೊಟ್ಟಿಗಳನ್ನ ಚೇಂಜ್ ಮಾಡ್ಬೇಕು. ಆಮೇಲೆ ಇವಾಗ ಅಲ್ಲಿ ಬಲಿಗಳನ್ನ ಕೂಡ ಕೊಡ್ತಾಯಿದ್ರು, ಕುರಿ ಆಡುಗಳನ್ನೆಲ್ಲ ಬಲಿ ಕೊಡ್ತಾ ಇದ್ರು. ಕುರಿ ಆಡುಗಳನ್ನ ಏನೋ ಇಲ್ದಿರ ತಿನ್ನಕ್ ಆಗ್ತಾರ ಅಂದ್ರೆ ತಿಂತ ಇದ್ರು. ಅದಕ್ಕೆಲ್ಲ ಏನೊಂದು ಸೌಕರ್ಯ ಅಂತಂದ್ರೆ ಇವಾಗ ಯಾರು ಸ್ವಂತ ಏನು ಬೆಳೀತಾ ಇರಲ್ಲ ಅಲ್ಲಿ, ಅದಕ್ಕೆ ಹೋಗ್ಬೇಕಾರೆ ಅಕ್ಕಪಕ್ಕ ಏನೋ ಊರುಗಳು ಇತ್ತು ಅಂದ್ರೆ ಏನ್ ಮಾಡ್ತಾರೆ, ತಗೊಂಡ್ಬಂದು ಪರ್ಚೇಸ್ ಮಾಡ್ಕೊಂಡು ಮಾಡ್ತಾ ಇದ್ರು ಅಷ್ಟೇ. ಅದ್ರ ಬಗ್ಗೆ ನಮ್ಗೇನು ಬೈಬಲ್ ಅಂತ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ದಿಸ್ ಇಸ್ ಜಸ್ಟ್ ಎ ಸಜೆಷನ್ ಅಷ್ಟೇ ನಾವು ಹೇಳ್ಬೋದು. ಓಕೆ ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಯಾರಿಗಾನ ಬೇರೆ ಡೌಟ್ಸ್ ಇದೆಯಾ? ಓಕೆ ಸಾರಿ, ಇನ್ನೊಂದು ಕಡೆ ಕ್ಲಾಸ್ ಇತ್ತು ಅದಕ್ಕೆ ನಾನು ಅಟೆಂಡ್ ಮಾಡೋದು ಲೇಟ್ ಆಗೋಯ್ತು, ಅದಕ್ಕೆ ಲೇಟಾಗಿ ಜಾಯ್ನ್ ಆದೆ. ಓಕೆ ಫೈನ್, ನಾವೊಂದು ಪ್ರೇಯರ್ ಮಾಡಿ ಮುಗಿಸ್ಬಿಡೋಣ. ಕಾರ್ತಿಕ್ ಬಿದ್ದ ಒಂದು ಪ್ರೇಯರ್ ಮಾಡ್ತೀರಾ? நேசிக்கிற நல்ல பிதாவே, இந்த நல்ல மாலை வழியில உமக்கு நன்றி கதாவே. இந்த நல்ல வழியில இம்மற்றும் கேள்விகளும் பதில்களும் இந்த ஒரு ஒரு காரியத்தின் நிமித்தம் நாங்கள் இருக்கிற அநேக காரியங்களை தெரிந்து கொள்ளவும், அண்டவை நாங்கள் அறியாதவர்களை புரிந்து கொள்ளவும் கர்த்தர் எங்களுக்கு உதவி செய்து வரு, அதற்காக நன்றி அண்டவரே. நாங்கள் பெரிய நாங்களால ஆவி கிருபை எங்கள் மேல் இருக்கிறதுனாலே உடைய வசனங்களை நாங்கள் தியானிக்கவும் தேவன் எங்களுக்கு கிருபை செய்து நன்றி. கதாவையில இருக்கிற எல்லா சகோதரர்களும் வேதத்தை கற்றுள்ளாய் அன்று நாங்கள் தெரிந்தவளாய் இருக்க எங்களுக்கு ஆண்டு உதவி செய்வீராக. இருக்கிற இந்த யார் மிஸ் ஆயிருக்கிறாங்களோ அடுத்த வாரத்துல கலந்து கொள்ள உதவி செய்யும், தொடர்ந்து எங்களை நீங்கள் சிவங்கள் நல்ல பிதா. அமேன் அமேன். எல்லாருக்கும் நமஸ்கார பிரதர். நமஸ்தே பிரதர். நமஸ்கார நமஸ்கார பிரதர். நமஸ்தே.